ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಡಿಜಿಟಲ್ ಸ್ಕೂಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನಿಂದ ನಿಮಗೋಸ್ಕರವಾಗಿ ನಾನು ನಿಮ್ಮ ರಮೇಶ್ ಸರ್ ಸಮಾಜ ವಿಜ್ಞಾನ SSLC ಪಠ್ಯ ವಿಷಯವನ್ನು ನಿಮಗೋಸ್ಕರ ಬೋಧನೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಸಮಾಜ ವಿಜ್ಞಾನದ ವಿಡಿಯೋ 6ನೇ ವಿಡಿಯೋ ಇದು ಸ್ನೇಹಿತರೆ. ಕಳೆದ 5 ವಿಡಿಯೋಗಳನ್ನು ಇತಿಹಾಸ ವೀಕ್ಷಣೆ ಮಾಡಿದ್ದೀರಾ, ಸೊ ಈಗ 6ನೇ ವಿಡಿಯೋ. ಈ 6ನೇ ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದ ಭಾಗ ಇದೆ. ರಾಜ್ಯಶಾಸ್ತ್ರ ಅಧ್ಯಾಯ 1ನ್ನು ನಿಮಗೋಸ್ಕರ ತರ್ತಾ ಇದ್ದೀರಿ. ಹಾಗೆ ಸೀರಿಯಲ್ ನಂಬರಲ್ಲಿ ಅಧ್ಯಾಯ 6 ನಿಮ್ಮ ಪುಸ್ತಕದಲ್ಲಿರುತ್ತೆ. ಸೊ ಈ ಪಾಠದಲ್ಲಿ ಭಾರತಕ್ಕಿರುವಂಥ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳನ್ನು ಬಹಳ ಅತ್ಯುತ್ತಮವಾಗಿ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ಗೆ ಅಗತ್ಯವಿರೋ ರೀತಿ ಇದನ್ನು ನಿಮಗೋಸ್ಕರ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಸೊ ಇದುವರೆಗೂ ಕೂಡ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವು ನೇರವಾಗಿ ಪಡೆಯುವಂಥ ಅವಕಾಶ ಕೂಡ ನಿಮ್ಗೆ ಅದು ಸಿಗತ್ತೆ ಅಂತ ಹೇಳ್ತಾ ಬನ್ನಿ. ಈ ಒಂದು ವಿಡಿಯೋದಲ್ಲಿ ಮತ್ತು ಈ ಒಂದು ಪಾಠದಲ್ಲಿ ಏನು ಇದೆ ಅಂಥೇಳಿ ತಿಳ್ಕೊಳ್ಳೋಣ. ಸೊ ಅಧ್ಯಾಯ 6 ರಾಜ್ಯಶಾಸ್ತ್ರದ ವಿಭಾಗ, ಅದರಲ್ಲಿ ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು ಅನ್ನೋ ಪಾಠ. ಸೊ ಭಾರತ ಸ್ವತಂತ್ರಕ್ಕಿಂತ ಮುಂಚೆ ಮತ್ತು ಸ್ವತಂತ್ರದ ನಂತರವೂ ಕೂಡ ಅನೇಕ ಸವಾಲುಗಳನ್ನು ಎದುರಿಸ್ತು, ಅವುಗಳ ಪರಿಹಾರ ಕ್ರಮಗಳನ್ನು ಸ್ವತಂತ್ರ ನಂತರ ನಾವು ಹೇಗೆ ಮಾಡಿಕೊಂಡ್ವಿ ಅನ್ನೋದು ಕೂಡ ನೀವು ಈ ಪಾಠದಲ್ಲಿ ಅಲ್ತೀರಾ. ಸೊ ಈ ಅಧ್ಯಾಯದಲ್ಲಿ ಬಹಳ ಪ್ರಮುಖವಾಗಿ ಒಂದಿಷ್ಟು ಅಂಶಗಳಿದೆ. ಕೋಮುವಾದ, ಮಹಿಳೆಯರ ಸ್ಥಾನಮಾನದ ಬಗ್ಗೆ ಇರುವಂಥ ಸವಾಲುಗಳು, ಜನಸಂಖ್ಯೆ ಹೆಚ್ಚಳದಿಂದಾಗಿರ್ತಕ್ಕಂಥ ಸವಾಲುಗಳು ಮತ್ತು ಪರಿಹಾರಗಳು, ಲಾಭ ಬಡುಕುತನ ಅಂತ ಕರಿತೀವಿ, ಅತಿ ಹೆಚ್ಚು ಲಾಭ ಪಡಿತಾ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಭ್ರಷ್ಟಾಚಾರದ ಬಗ್ಗೆ ತಿಳ್ಕೊಳ್ತೀರಿ, ಹಾಗೆಯೇ ಅನಕ್ಷರತೆಯಿಂದ ಸಮಸ್ಯೆಗಳು, ಆರ್ಥಿಕ ಅಸಮಾನತೆ ಉಂಟಾದರೆ ಏನಾಗತ್ತೆ, ಬಡತನ, ಪ್ರಾದೇಶಿಕವಾದ ಕಳ್ಳ ಸಾಗಾಣಿಕೆ, ಇಂಥವುಗಳೆಲ್ಲದರಿಂದ ನಾವು ಹೇಗೆ ಇಂಥ ಸವಾಲುಗಳನ್ನು ಭಾರತ ಎದುರಿಸ್ತು, ಆ ನಂತರ ಇದಕ್ಕೆ ಏನು ಪರಿಹಾರಗಳನ್ನು ಕೈಗೊಂಡು ಇವತ್ತು ಭಾರತ ಅಭಿವೃದ್ಧಿ ಪಥದತ್ತ ಮುಖ ಮಾಡಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇದರಲ್ಲಿ ನೀವು ತಿಳ್ಕೊಳ್ತೀರಾ. 1947 ನಿಮಗೆಲ್ಲ ಗೊತ್ತಿದೆ, August 15 ಭಾರತ ಸ್ವತಂತ್ರ ಆಯಿತು. ಸ್ವತಂತ್ರ ಆದ ನಂತರ ನಾವು ಡೈರೆಕ್ಟಾಗಿ ಅತ್ಯುತ್ತಮವಾದಂಥ ಸರ್ಕಾರದ ರಚನೆ ಮಾಡಿಕೊಂಡು ಕಾರ್ಯಗಳನ್ನು ನಿಯೋಜಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಆಂತರಿಕವಾಗಿ ಈ ದೇಶದಲ್ಲೂ ಕೂಡ ಅನೇಕ ಸಮಸ್ಯೆಗಳಿತ್ತು, ಹಾಗೆಯೇ ನಮ್ಮ ದೇಶದ ನೆರೆಹೊರೆ ದೇಶಗಳಿಂದಲೂ ಕೂಡ ಬಾಹ್ಯ ಸಮಸ್ಯೆಗಳನ್ನು ಭಾರತ ಎದುರಿಸ್ತಾ ಇತ್ತು. ಹಾಗಾಗಿ ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳನ್ನು ಸರಿಯಾದ ಯೋಜನೆ ಮಾಡೋದ್ರ ಮುಖಾಂತರ ಉತ್ತಮ ಆಡಳಿತವನ್ನು ರೂಪಿಸಿ ಆನಂತರ ಇದನ್ನು ಪರಿಹಾರ ಮಾಡೋದಕ್ಕೆ ಮುಂದಾದ್ವಿ. ಹಾಗಾಗಿ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೀವು ನೋಡಿರ್ಬೋದು, ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಹಾಗೆಯೇ ಗ್ರಾಮ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ, ನಗರ ಪಾಲಿಕೆಗಳು, ಪುರಸಭೆಗಳು ಯಾವ ರೀತಿಯಲ್ಲಿ ನಮಗೆ ಈ ಜನರ ಸಮಸ್ಯೆಗಳನ್ನು ಪರಿಹರಿಸೋ ನಿಟ್ಟಿನಲ್ಲಿ ಭಾಳಷ್ಟು ಕ್ರಮಗಳನ್ನು ಕೈಗೊಂಡು ಅನ್ನೋದನ್ನು ಕೂಡ ನೀವು ಇದರಲ್ಲಿ ನೋಡ್ಬೋದು. ಹಾಗಾಗಿ ನಮ್ಮ ದೇಶದ ಮೊಟ್ಟ ಮೊದಲ ಬಾರಿ ಈ ದೇಶ ಎದುರಿಸಿದಂತಹ ಭಾಳ ದೊಡ್ಡ ಸಮಸ್ಯೆ, ಎಲ್ಲ ಸಮಸ್ಯೆಗಳು ಹೌದು, ಅದರಲ್ಲಿ ತುಂಬ ದೊಡ್ಡ ಸಮಸ್ಯೆ ಅಂದರೆ ಈ ಕೋಮುವಾದ ಅಂತ ಕೂಡ ಕರಿತೀವಿ, ಕಮ್ಯುನಲಿಸಮ್ಸ್ ಅಂತ ಕೂಡ ಹೇಳ್ತೀವಿ ಇದನ್ನು. ಏನು ಕೋಮುವಾದ ಅಂದರೆ ಅಂತ, ಕೋಮುವಾದ ಅಂದರೆ ಇದಕ್ಕೆ ಇನ್ನೊಂದು ಪದ ಮತೀಯವಾದ ಅಂತಲೂ ಕೂಡ ಕರೀತಾರೆ. ಇದು ನಮ್ಮ ಭಾರತದ ಸಮಾಜದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ. ಇದು ಧರ್ಮದ ಆಧಾರದ ಮೇಲೆ ಸಮಾಜವನ್ನು ವಿಭಜನೆ ಹಾಗೂ ಆ ನೆಲೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರ ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳೋದನ್ನು ಕೋಮುವಾದ ಅಥವಾ ಮತೀಯವಾದ ಅಂತ ಹೇಳ್ತೇವೆ. ಸೆಂಟೆನ್ಸ್ ಏನೋ ಗೊತ್ತಾಯಿತು, ಬಟ್ ನಮ್ಮ ನೇಟಿವಿಟಿಗೆ ಇದು ಅರ್ಥ ಆಗಬೇಕು ಅಂತಂದರೆ, ನಮ್ಮ ಭಾರತದಲ್ಲಿ ಒಂದು ಕುಟುಂಬ ವ್ಯವಸ್ಥೆಗಳಿದೆ, ಸಮಾಜ ವ್ಯವಸ್ಥೆಗಳು ಕೂಡ ಡೆವಲಪ್ ಆಗಿದೆ. ಈ ಸಮಾಜದಲ್ಲಿ ಏನಾಗಿದೆ, ಧರ್ಮದ ಹೆಸರಿನಲ್ಲಿ ಅಂದರೆ ಇವನು ಕ್ರಿಶ್ಚಿಯನ್ನು, ಇವನು ಇಸ್ಲಾಮು, ಇವನು ಜೈನ, ಇವ ಬುದ್ಧ, ಹೀಗೆ ಇವ ಹಿಂದೂ, ಹೀಗೆ ಧರ್ಮದ ಆಧಾರದ ಮೇಲೆ ಸಮಾಜದಲ್ಲಿ ಆ ನೆಲೆಯನ್ನು ಕಂಡುಕೊಂಡು, ಆ ಧರ್ಮದ ನೆಲೆಯನ್ನು ಕಂಡುಕೊಂಡು ಅದರಲ್ಲಿ ವಿಭಜನೆ ಮಾಡ್ತಾ ಬಂದಿದ್ದೀವಿ.
ಹೀಗೆ ವಿಭಜನೆ ಮಾಡಿದ ಮೇಲೆ ಇಲ್ಲಿ ಒಂದು ಕಮ್ಯುನಿಟಿ ಇನ್ನೊಂದು ಕಮ್ಯುನಿಟಿಯನ್ನು ಗೌರವಿಸಬೇಕು. ಆದರೆ ಗೌರವಿಸದೇ ಇದ್ದಾಗ ಸಮಸ್ಯೆಗಳು ಶುರುವಾಗುತ್ತಲ್ಲ, ಅದನ್ನೇ ನಾವು ಕೋಮುವಾದ ಅಂತ ಕೂಡ ಕರಿತೀವಿ. ವೆರಿ ಸಿಂಪಲ್, ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆಯಾಗುತ್ತೆ. ಅದರ ನೆಲೆಯನ್ನು ಕಂಡುಕೊಂಡವರ ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸ್ಕೊಳ್ಳೋದು, ಅವ್ರ ಬಗ್ಗೆ ನಾವು ವಿರುದ್ಧವಾಗಿರೋದು, ನಮ್ಮ ಬಗ್ಗೆ ಅವರು ವಿರುದ್ಧವಾಗಿರೋದು, ಹೀಗೆ ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳೋದನ್ನೇ ಕೋಮುವಾದ ಅಥವಾ ಮತೀಯವಾದ ಅಂತ ಕೂಡ ಕರಿತೀವಿ. ಆದರೆ ಕೋಮುವಾದ ಬೆಳೀತಾನೇ ಇದೆ ನಮ್ಮಲ್ಲಿ. ಹಾಗೆ ಬೆಳೀತರಿಂದ ಏನೇನು ಸಮಸ್ಯೆಗಳು ಉಂಟಾಗಿದೆ ಅಂಥೇಳಿ ನಾವು ನೋಡಬೇಕಾಗತ್ತೆ. ಕೋಮುವಾದದಿಂದ ಏನೇನು ಸಮಸ್ಯೆಗಳಾಗುತ್ತೆ? ನಂಬರ್ ಒನ್, ಇದು ಸಾಮಾಜಿಕವಾಗಿ ಭಿನ್ನತೆಯನ್ನು ಸೃಷ್ಟಿ ಮಾಡುತ್ತೆ, ಪರಸ್ಪರ ಅಪನಂಬಿಕೆಯನ್ನು ಸೃಷ್ಟಿ ಮಾಡುತ್ತೆ ಮತ್ತು ಭಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ನಾವು ಬದುಕ್ತಾ ಇರುವಂಥ ಸಮಾಜದಲ್ಲಿ ಈ ಥರ ಕೋಮುವಾದ ಎರಪ್ಟ್ ಆದರೆ, ಅದು ಹೊರಗೆ ಬಂದರೆ, ಅಲ್ಲಿ ನಮಗೆ ಪರಸ್ಪರವಾಗಿ ಭಿನ್ನತೆಗಳು ಶುರುವಾಗುತ್ತೆ. ನಾವು ಹೇಳಿದ್ದು ಅವ್ರು ಒಪ್ಪೋದಿಲ್ಲ, ಅವ್ರು ಹೇಳಿದ್ದು ನಾವು ಒಪ್ಪೋದಿಲ್ಲ. ಹೀಗೆ ನಮ್ಮ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ, ಅವ್ರ ಮೇಲೆ ನಮಗೆ ನಂಬಿಕೆ ಇರಲ್ಲ. ಹೀಗೆ ಪರಸ್ಪರ ಅಪನಂಬಿಕೆ, ಭಿನ್ನತೆ ಮತ್ತು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಇದು ಬಹಳಷ್ಟು ಕ್ರೂರವಾಗಿರುತ್ತೆ ಅಂತ ಹೇಳ್ಬೋದು. ಎರಡನೇ ಸಮಸ್ಯೆ ಗೊತ್ತಾ, ಕೋಮುವಾದ ಸಮಾಜದಲ್ಲಿ ಗುಂಪುಗಾರಿಕೆಯನ್ನು ಸೃಷ್ಟಿ ಮಾಡುತ್ತೆ, ಆರ್ಥಿಕವಾಗಿ ವೈಷಮ್ಯಗಳನ್ನು ಸೃಷ್ಟಿ ಮಾಡುತ್ತೆ, ರಾಜಕೀಯವಾಗಿ ಪೈಪೋಟಿಯನ್ನು ಸೃಷ್ಟಿಸುತ್ತೆ. ಇದು ಎರಡನೇದಾಗಿ ಮತ್ತೊಂದು ದೊಡ್ಡ ಸಮಸ್ಯೆ ಉಂಟಾಗತ್ತೆ. ಅವರವರು ಧರ್ಮದವರು ಗುಂಪುಗಳನ್ನು ಮಾಡ್ಕೊಳ್ಳೋದು, ಆಮೇಲೆ ಆರ್ಥಿಕವಾಗಿ ವೈಷಮ್ಯಗಳನ್ನು ಸೃಷ್ಟಿ ಮಾಡೋದು, ರಾಜಕೀಯವಾಗಿ ಪೈಪೋಟಿಗಳನ್ನು ಮಾಡ್ತಕ್ಕಂಥದ್ದು ಶುರುವಾಗತ್ತೆ. ಇನ್ನು ಮೂರನೇದಾಗಿ ಭಾರತದ ಮಟ್ಟಿಗೆ ಹೇಳಬೇಕಾದ್ರೆ, ಕೋಮುವಾದ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ಇದು ಭಂಗಪಡಿಸುತ್ತೆ. ಹಾಗೆ ಭಂಗಪಡಿಸುವಂತಹ ಅಪಾಯವನ್ನು ತಂದೊಡ್ಡೋದು ಇದರ ಮೂರನೇ ಒಂದು ಬಹುದೊಡ್ಡ ಸಮಸ್ಯೆ ಇದು. ಹಾಗಾಗಿ ನಾವೆಲ್ಲರೂ ವಿಶ್ವ ಕುಟುಂಬ ಅನ್ನುವಂತಹ ಮಾದರಿಯಲ್ಲಿ ಬದುಕ್ತಾ ಇದ್ದೀವಿ, ಇದರ ಮಧ್ಯೆ ಕೋಮುವಾದ ಬಂತು ಅಂದರೆ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಗೆ ನಮಗೇನಾಗತ್ತೆ, ಒಂದು ತೊಂದರೆ ಆಗತ್ತೆ ಅಂತಲೂ ಕೂಡ ಹೇಳ್ಬೋದು. ಅದಷ್ಟೇ ಅಲ್ಲ, ಸಮಾಜದಲ್ಲಿ ಇದು ಒಂದು ನೆಮ್ಮದಿಯನ್ನು ಕೆಡಿಸುತ್ತೆ. ಯಾವಾಗ ನೆಮ್ಮದಿ ಕೆಡಿಸುತ್ತೋ ಹಾಗೆ ಪರಸ್ಪರ ವ್ಯಕ್ತಿಗಳ ಮಧ್ಯೆ ಜೀವ ಮತ್ತು ಅವರ ಸ್ವತ್ತುಗಳ ನಾಶಕ್ಕೆ ಮುಂದಾಗತ್ತೆ ಸಮಾಜ. ಮತ್ತು ಮತೀಯವಾದ ಗುಂಪುಗಳ ಮಧ್ಯೆ ಹೀಗೆ ಪರಸ್ಪರ ದೋಷಾರೋಪಣೆ ಮಾಡೋದು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಲ್ಲೆ ಮಾಡ್ತಕ್ಕಂಥದ್ದು, ಇದೆಲ್ಲ ಅನಗತ್ಯ ತೊಂದರೆಗಳಿಗೆ ಕಾರಣವಾಗುತ್ತೆ ಈ ನಮ್ಮ ಕೋಮುವಾದ. ಹಾಗಾಗಿ ಕೋಮುವಾದವನ್ನು ಸರಿಯಾಗಿ ನೆನಪಿಡ್ಕೊಳ್ಳಿ. ಕೋಮುವಾದದಿಂದ ಏನೇನು ಸಮಸ್ಯೆಗಳು ಬರುತ್ತೆ ಅಂತಂದರೆ, ಒಂದನೇ ಸಮಸ್ಯೆ ಹೇಳಿದೆ, ಭಿನ್ನತೆ, ಅಪನಂಬಿಕೆ, ಭಯದ ವಾತಾವರಣ. ಎರಡನೇದು ಹೇಳಿದ್ವಿ ನಿಮಗೆ, ಗುಂಪುಗಾರಿಕೆ, ಆರ್ಥಿಕ ವೈಷಮ್ಯ, ರಾಜಕೀಯ ಪೈಪೋಟಿ ಬರುತ್ತೆ. ಮೂರನೇದಾಗಿ ಏಕತೆ ಮತ್ತು ಸಮಗ್ರತೆಗೆ ಇದು ಭಂಗಪಡಿಸುತ್ತೆ. ನಾಲ್ಕನೇದಾಗಿ ಸಮಾಜದ ನೆಮ್ಮದಿಯನ್ನು ಹಾಳು ಮಾಡಿ ಸಮಾಜದಲ್ಲಿ ಬದುಕ್ತಿರೋ ವ್ಯಕ್ತಿಗಳ ಜೀವ ಮತ್ತು ಆಸ್ತಿ ಸ್ವತ್ತುಗಳೇನಿದೆ ಅದು ನಾಶ ಆಗತ್ತೆ. ಪರಸ್ಪರ ದೋಷಾರೋಪಣೆಗಳು, ದೈಹಿಕ ಹಲ್ಲೆಗಳು ಬರುತ್ತೆ. ಮತ್ತು ಇಷ್ಟೆಲ್ಲ ನೋಡ್ಕೊಂಡು ಭಾರತ ಸರ್ಕಾರ ಕೋಮುವಾದವನ್ನು ನಿಯಂತ್ರಿಸಲಿಕ್ಕೆ ಏನೂ ಮಾಡಿಲ್ಲ ಅಂದರೆ, ಮಾಡ್ತಾನೇ ಇದೆ. ಭಾರತ ಸ್ವತಂತ್ರಗೊಂಡ್ಬಿಟ್ಟು ಜವಾಬ್ದಾರಿಯುತ ಸರ್ಕಾರ ರಚನೆ ಆದಾಗಲೇ ಕ್ರಮಗಳನ್ನು ಕೈಗೊಳ್ತು. ಆ ನಂತರ ನಮ್ಮ ಸಂವಿಧಾನ ಜಾರಿಗೆ ಬಂದ ಮೇಲೂ ಕೂಡ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಅದರಲ್ಲಿ ಕೋಮುವಾದ ನಿಯಂತ್ರಣಕ್ಕೆ ಕ್ರಮಗಳಲ್ಲಿ ಬಹುಮುಖ್ಯವಾಗಿ ನಮಗೆ ಕಾಣೋದು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕು ಅಂತ. ಭಾರತ ಸಂವಿಧಾನ ರಚನೆ ಆದಾಗಿಂದ ಇಲ್ಲಿವರೆಗೂ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ಏಕರೂಪ ನಾಗರಿಕ ಸಂಹಿತೆ ಎಲ್ಲ ರಾಜ್ಯಗಳಲ್ಲಿ ಜಾರಿಗೆ ತರಲಿಕ್ಕೆ ಆಗಿಲ್ಲ. ಯಾಕೆಂದರೆ ಅಲ್ಲಿ ಆರ್ಥಿಕತೆಯಲ್ಲಿ ವ್ಯತ್ಯಾಸ ಇದೆ, ಸಾಮಾಜಿಕತೆಯಲ್ಲಿ ವ್ಯತ್ಯಾಸ ಇದೆ. ಎಲ್ಲ ರಾಜ್ಯಗಳಲ್ಲೂ ಈ ಥರದ ವ್ಯತ್ಯಾಸಗಳು ಬಹಳಷ್ಟು ಅಗಾಧವಾಗಿರೋದ್ರಿಂದ ಏಕರೂಪ ನಾಗರಿಕ ಸಂಹಿತೆ ತರಲಿಕ್ಕೆ ಆಗಿಲ್ಲ. ಗೋವಾ ರಾಜ್ಯದಲ್ಲಿ ಮಾತ್ರ ಏಕರೂಪ ನಾಗರಿಕ ಸಂಹಿತೆ ಇದೆ. ನೆಕ್ಸ್ಟ್ ಉತ್ತರಾಖಂಡದಲ್ಲಿ ಬರಬಹುದು ಅಂಥೇಳಿ ಕೂಡ ಯೋಚನೆಯಲ್ಲಿದೆ. ಹಾಗಾಗಿ ಏಕರೂಪ ನಾಗರಿಕ ಸಂಹಿತೆ ಅಂದರೆ ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣೋದು. ಜಾತ್ಯತೀತ ಮನೋಭಾವಕ್ಕೆ ಸಾಮಾಜಿಕ ಜೀವನದ ಎಲ್ಲ ರಂಗಗಳಲ್ಲೂ ಕೂಡ ಪ್ರಾಶಸ್ತ್ಯವನ್ನು ಕೊಡೋದು. ಹೀಗೆ ಕೊಡೋದ್ರಿಂದ ಸಂಕುಚಿತವಾಗಿರ್ತಕ್ಕಂಥ ವಿಭಾಗೀಯ ಚಿಂತನೆಗಳಿಂದ ಮೇಲು ಸ್ತರಕ್ಕೆ ಬಂದುಬಿಟ್ಟು ರಾಷ್ಟ್ರೀಯ ಚಿಂತನೆಗೆ ಹೆಚ್ಚು ಒತ್ತು ಕೊಡೋದು, ಇದನ್ನು ನಾವು ಏಕರೂಪ ನಾಗರಿಕ ಸಂಹಿತೆ ಅಂತ ಕೂಡ ಕರಿತೀವಿ.
ಹೀಗೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ವಿಭಾಗವನ್ನು ಮಾಡದೇ ಇರೋದು, ಸಮಾಜದಲ್ಲಿರ್ತಕ್ಕಂಥ ಜನರುಗಳ ಮಧ್ಯೆ ವಿಭಾಗ ಮಾಡದೇ ಇರೋದು, ಅಂದರೆ ಎಸ್ ಸಿ ಎಸ್ ಟಿ ರಿಸರ್ವೇಷನ್ಸ್ ಕೋಟಾಗಳು, ಧರ್ಮದ ಹೆಸರಿನಲ್ಲಿ ಮತ್ತು ಇತರ ಹೆಸರಿನಲ್ಲಿ ಕೊಡ್ತಕ್ಕಂಥ ಕೋಟಾಗಳು, ಇವುಗಳನ್ನೆಲ್ಲ ತೆಗೀತಕ್ಕಂಥದ್ದು, ಎಲ್ಲ ನಾಗರಿಕರನ್ನು ಸಮಾನವಾಗಿ ಕಾಣತಕ್ಕಂಥ ಮನೋಭಾವಕ್ಕೆ ಬಂದುಬಿಟ್ಟು ಸಂಕುಚಿತ ವಿಭಾಗೀಯ ಚಿಂತನೆಗಳಿಂದ ಮೇಲಕ್ಕೆ ಬಂದು ನಾವೆಲ್ಲ ಭಾರತೀಯ ಅನ್ನೋ ಕಲ್ಪನೆ ಮೂಡಿಸೋದು. ಬಟ್ ಅದಿನ್ನೂ ನಮ್ಮಲ್ಲಿ ಸಾಧ್ಯ ಆಗಿಲ್ಲ. ಎರಡನೇದಾಗಿ, ಮತ ಬ್ಯಾಂಕ್ ಧೋರಣೆಗಳನ್ನು ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾ ಇದೆ. ಅತಿ ಓಲೈಕೆಯ ವಿಧಾನಗಳು ಇತ್ಯಾದಿ ಕೂಡ ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಗೆ ಅಪಾಯ ತಂದೊಡ್ಡಬಹುದು ಅನ್ನೋ ಕಾರಣಕ್ಕಾಗಿ ಈ ಮತ ಬ್ಯಾಂಕ್ ಧೋರಣೆಗಳನ್ನು ಕಡಿಮೆ ಮಾಡ್ತಾ ಇದೆ. ಇನ್ನು ಹೇಳಬೇಕು ಅಂದರೆ, ಸಮಾಜವನ್ನು ಧರ್ಮದ ತಳಹದಿಯಲ್ಲಿ ವಿಭಜಿಸತಕ್ಕಂಥ ಸಾಮಾಜಿಕ ಆರ್ಥಿಕ ತಾರತಮ್ಯ ಧೋರಣೆ ಮತ್ತು ಮತೀಯ ಸಾಮರಸ್ಯದಲ್ಲಿ ಹೆಚ್ಚು ಬಿರುಕನ್ನು ಸೃಷ್ಟಿಸ್ತಾ ಇದೆ. ಅದಕ್ಕೆ ಕೂಡ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಅದರ ಬದಲಿಗೆ ಭಾರತದಲ್ಲಿ ಎಲ್ಲ ಮತ ಸಂಪ್ರದಾಯಗಳನ್ನು ಸಮಾನವಾಗಿ ಕಾಣಬೇಕು, ಜನರಲ್ಲಿ ಸಾಮಾನ್ಯವಾದಂಥ ಆರೋಗ್ಯಕರ ರಾಷ್ಟ್ರೀಯ ಚಿಂತನೆಗಳು ಬರಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯಲ್ಲಿ ಸಮಾನತೆಯ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಕಾನೂನು ಪ್ರಕ್ರಿಯೆಗಳನ್ನು ಜಾರಿಗೆ ತರ್ತಾ ಇದೆ ಅಂತ ಹೇಳ್ಬೋದು. ಅಷ್ಟು ಮಾಡಿದರೆ ಆಗಿದೆಯಾ? ಇನ್ನೂ ಆಗಿಲ್ಲ. ಮತೀಯ ಮೂಲಭೂತವಾದ ನಮ್ಮಲ್ಲಿ ಇದ್ದೇ ಇದೆ. ಮತೀಯ ಮೂಲಭೂತ ಅಂದರೆ ಅವನ ಧರ್ಮನ ಅವನು ಅತಿ ಹೆಚ್ಚು ಪ್ರೀತಿಸೋದು, ಬೇರೆ ಧರ್ಮವನ್ನು ಪ್ರೀತಿಸೇ ಇರೋದು ಅಂತ. ಹಾಗಾಗಿ ಈ ಮತೀಯ ಮೂಲಭೂತವಾದ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ರಾಷ್ಟ್ರಾಭಿಮಾನಕ್ಕೆ ಧಕ್ಕೆ ತರುತ್ತೆ, ಹಾಗಾಗಿ ಆ ಧಕ್ಕೆ ತರಬಾರದು ಅಂತೇಳಿ ಶಿಕ್ಷಣದಲ್ಲಿ ನೀವು ನೋಡ್ತಾ ಇದ್ದೀರಿ ಜಾತ್ಯತೀತ ತತ್ವವನ್ನು ಅಳವಡಿಸಿ ಅದರ ಬಗ್ಗೆ ಅರಿವು ಮೂಡಿಸೋದು. ಹಾಗಾಗಿ ನಮ್ಮ ಸಂವಿಧಾನದಲ್ಲೂ ಕೂಡ ಪೀಠಿಕೆಯಂಥ ವಿಭಾಗದಲ್ಲೂ ಕೂಡ ಈ ಜಾತ್ಯತೀತ ಪದವನ್ನು ಸೇರಿಸೋ ಹಿಂದಿನ ಉದ್ದೇಶವೇ ಅದಾಗಿತ್ತು. ಇನ್ನು ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಒಂದು ಎಚ್ಚರ, ರಾಜಕೀಯ ಅಚಲ ನಿರ್ಧಾರಗಳು, ಆಡಳಿತಾತ್ಮಕ ಸಮತೋಲನ, ಕ್ರಮಬದ್ಧ ಕಾನೂನು ವ್ಯವಸ್ಥೆ, ಸದೃಢವಾದ ರಾಷ್ಟ್ರೀಯ ಮನೋಭಾವ ಇವೆಲ್ಲವನ್ನು ತರೋದ್ರ ಜೊತೆಗೆ ಬಹುಮುಖ್ಯವಾಗಿ ಬದಲಾವಣೆ ಮಾಡಬೇಕಾಗಿರೋದು ಆರೋಗ್ಯಕರವಾಗಿರ್ತಕ್ಕಂಥ ಪೂರಕವಾದ ಸುದ್ದಿ ಮಾಧ್ಯಮಗಳು. ಇವತ್ತು ನಿಮಗೆ ಗೊತ್ತಿದೆ ಎಷ್ಟೋ ಟಿ ವಿ ಚಾನೆಲ್ಸ್ಗಳು, ಎಷ್ಟೋ ನ್ಯೂಸ್ ಪೇಪರ್ಗಳು ಒಂದು ಮತೀಯವಾದದ ಪರವಾಗಿನೇ ಪ್ರಚಾರ ಮಾಡ್ತವೆ. ಅದು ತಪ್ಪು ಅಂತ ಹೇಳೋದು, ಅವುಗಳ ಮೇಲೆ ನಿಯಂತ್ರಣವನ್ನು ತರ್ತಕ್ಕಂಥದ್ದು, ಮತ್ತಷ್ಟು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತವೆ. ಹಾಗಾಗಿ ಆರೋಗ್ಯಕರ ಪೂರಕ ಸುದ್ದಿ ಮಾಧ್ಯಮವನ್ನು ತರ್ತಕ್ಕಂಥದ್ದು. ಅದಕ್ಕಾಗಿಯೇ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಕೂಡ ಇದೆ, ಪಿ ಟಿ ಐ, ಇವನ್ನೆಲ್ಲ ಅದನ್ನು ಮೇಂಟೈನ್ ಮಾಡ್ತಾ ಇರ್ತದೆ. ಆದರೂ ಇದರ ಮಧ್ಯೆ ಅನೇಕ ವಿಚಾರಗಳು ತೂರಿ ಬರ್ತವೆ, ಇವು ಸಮಾಜದಲ್ಲಿ ಅನಾರೋಗ್ಯಕರ ವಾತಾವರಣವನ್ನು ಸೃಷ್ಟಿ ಮಾಡ್ತವೆ. ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡುವಂಥ ಕೆಲಸ ಸರ್ಕಾರ ಮತ್ತು ಸಂವಿಧಾನ ಕಾನೂನು ವ್ಯವಸ್ಥೆಯಲ್ಲಿ ಅದನ್ನು ಮಾಡಿದ್ದಾರೆ. ಇವೆಲ್ಲದರ ಸಮ್ಮಿಳಿತಗಳು ಚೆನ್ನಾಗಾದರೆ ನಾವು ಕೋಮುವಾದವನ್ನು ಏನು ಮಾಡ್ಬೋದು, ನಿಯಂತ್ರಣ ಮಾಡ್ಬೋದು. ಹಾಗಾಗಿ ಕೋಮುವಾದ ಅಂದರೆ ಏನು, ಕೋಮುವಾದದಿಂದ ಏನು ಪರಿಣಾಮಗಳಾಗತ್ತೆ, ಕೋಮುವಾದದ ತಡೆಗೆ ನಮ್ಮ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂಥೇಳಿ ತಿಳ್ಕೊಂಡ್ರಿ. ನೆಕ್ಸ್ಟ್ ನಾವು ತಿಳ್ಕೋಬೇಕು ರೀಜನಲಿಸಮ್ ಅಥವಾ ಪ್ರಾದೇಶಿಕವಾದ ಅಂತ ಕರಿತೀವಿ. ನಮ್ಮ ಭಾರತ ಒಂದು ಸಮಗ್ರ ರಾಷ್ಟ್ರೀಯ ಕಲ್ಪನೆಯನ್ನು ಹೊಂದಿದೆ. ಇಲ್ಲಿ ಒಂದೇ ರೀತಿ ಜಾತಿ ಧರ್ಮ ಇಲ್ಲ, ಒಂದೇ ರೀತಿ ಪ್ರದೇಶಗಳು ಇಲ್ಲ, ಒಂದೇ ರೀತಿಯ ಮಣ್ಣಿನ ಗುಣಲಕ್ಷಣಗಳಿಲ್ಲ, ಕೃಷಿ ವ್ಯವಸ್ಥೆಗಳಲ್ಲಿ ಬದಲಾವಣೆ ಇದೆ. ಒಂದು ರೀತಿ ವಿಚಿತ್ರವಾಗಿರ್ತಕ್ಕಂಥ ಎಲ್ಲ ಅಂಶಗಳು ನಮ್ಮಲ್ಲಿ ಒಟ್ಟುಗೂಡಿದೆ. ನಾರ್ತಿಂದ ಸೌತ್ವರೆಗೂ, ಈಸ್ಟಿಂದ ವೆಸ್ಟ್ವರೆಗೂ ನೀವು ಭಾರತವನ್ನು ಗಮನಿಸಿದರೆ ಪ್ರತಿ 10-20 ಕಿಲೋಮೀಟ್ರಿಗೆ ನಮ್ಮಲ್ಲಿ ಕಲ್ಚರ್ಗಳು, ಮಣ್ಣಿನ ಗುಣಗಳು, ವಾತಾವರಣದ ಅಂಶಗಳು ಬದಲಾವಣೆ ಆಗೋದನ್ನು ನೋಡ್ತೀರಿ. ಆದರೆ ಅಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವನಿಗೆ ಆ ಮಣ್ಣಿನ ಋಣವನ್ನು ತೀರಿಸಬೇಕು ಅನ್ನೋ ಹಂಬಲ ಜಾಸ್ತಿ. ಇಲ್ಲ, ನಿಮ್ಗೆ ಹೇಳೋಕೆ ಹೊರಟಿರೋದು ಪ್ರಾದೇಶಿಕವಾದ ಅಂತಂದರೆ ಒಂದು ನಿರ್ದಿಷ್ಟ ಜನಸಮುದಾಯ ತಾನು ವಾಸಿಸುವ ಪ್ರದೇಶವನ್ನು ಅತ್ಯಂತ ಗಾಢವಾಗಿ ಪ್ರೀತಿಸಿ ಕೇವಲ ಆ ಭಾಗದ ಬಗ್ಗೆ ಮಾತ್ರ ಅತಿಯಾದ ಅಭಿಮಾನವನ್ನು ಬೆಳೆಸಿಕೊಳ್ಳೋದು, ಇದನ್ನು ಪ್ರಾದೇಶಿಕವಾದ ಅಂತ ಕೂಡ ಕರಿತೀವಿ. ಈಗೂ ಅರ್ಥ ಆಗಲಿಲ್ಲ ಅಂದರೆ ಈಗ ಹೇಳ್ತೀನಿ. ನೀವು ನಿಮ್ಮೂರಲ್ಲಿ ಹುಟ್ಟಿ ಬೆಳೆದಿದ್ದೀರಾ ಅಂದರೆ ನೀವು ನಿಮ್ಮೂರನ್ನು ಅಷ್ಟೇ ತುಂಬ ಪ್ರೀತಿಸಿದರೆ
ಪಕ್ಕದ ಊರಿನವರು ಅವರು ಕೂಡ ಅವ್ರ ಊರನ್ನು ತುಂಬ ಪ್ರೀತಿಸ್ತಿರ್ತಾರೆ. ಈಗ ಎರಡು ಊರುಗಳ ಮಧ್ಯೆ ಏನಾಗುತ್ತೆ, ಸಮಸ್ಯೆಗಳು ಶುರುವಾಗತ್ತೆ. ನಾನು ಕನ್ನಡಿಗ, ಕರ್ನಾಟಕವನ್ನಷ್ಟೇ ತುಂಬ ಇಷ್ಟಪಟ್ಟರೆ ಪಕ್ಕದಲ್ಲಿ ಆಂಧ್ರ ಇದೆ, ಮಹಾರಾಷ್ಟ್ರ ಇದೆ, ತೆಲಂಗಾಣ ಇದೆ, ಗೋವಾ ಇದೆ, ಮತ್ತು ಕೇರಳ ಇದೆ, ತಮಿಳ್ನಾಡಿದೆ. ಅವರವರು ಕೂಡ ಅವರವ್ರ ರಾಜ್ಯಗಳನ್ನು ತುಂಬ ಪ್ರೀತಿಸಿದರೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಪ್ರಾದೇಶಿಕವಾದ ಇರಬೇಕು, ಇರಬಾರ್ದು ಅಂತಲ್ಲ, ಆದರೆ ಅದು ಅಲ್ಪ ಮಟ್ಟಿಗಿದ್ದರೂ ಕೂಡ ನಾನೊಬ್ಬ ಭಾರತೀಯ ಅನ್ನೋ ಕಲ್ಪನೆಯನ್ನು ಬೆಳೆಸ್ಕೊಳ್ಬೇಕು ಅಂತ. ಹಾಗಾಗಿ ಈ ಪ್ರಾದೇಶಿಕವಾದ ಜಾಸ್ತಿ ಆದರೆ ನಮ್ಮ ಸಮಾಜದಲ್ಲಿ ತುಂಬ ಬದಲಾವಣೆಗಳು ಕ್ರಿಯೇಟ್ ಆಗುತ್ತೆ. ಏನೇನು ಸಮಸ್ಯೆ ಬರುತ್ತೆ ನೋಡಿ, ಭಾರತದಂಥ ವಿಶಾಲವಾದ ರಾಷ್ಟ್ರದಲ್ಲಿ ಸಹಜವಾಗಿ ಪ್ರಾದೇಶಿಕ ಭಿನ್ನತೆ ನಮ್ಮಲ್ಲಿ ಇದ್ದೇ ಇದೆ. ಕಾಶ್ಮೀರಿಗಳ ಕಲ್ಚರೇ ಬೇರೆ, ತಮಿಳರ ಕಲ್ಚರೇ ಬೇರೆ, ಗುಜರಾತಿಗಳ ಕಲ್ಚರೇ ಬೇರೆ, ಮತ್ತು ಈ ಕಡೆ ಅರುಣಾಚಲ ಪ್ರದೇಶವರ ಕಲ್ಚರ್ಗಳೇ ಬೇರೆ. ಈ ಒಂದು ಮಧ್ಯದಲ್ಲಿರ್ತಕ್ಕಂಥ ರಾಜ್ಯಗಳ ಕಲ್ಚರ್ಗಳೇ ಬೇರೆ. ಇವರೆಲ್ಲರಲ್ಲೂ ಕೂಡ ನಾವು ವಿಭಿನ್ನತೆಯನ್ನು ಕಾಣ್ತಾ ಇದ್ದೀವಿ. ಒಂದು ನಿರ್ದಿಷ್ಟ ಹಂತದವರೆಗೆ ಅವರವರು ಅವರವರ ಪ್ರಾಂತ್ಯಗಳನ್ನು ಇಷ್ಟಪಟ್ಟರೆ ಅದು ಯೋಗ್ಯವಾಗತ್ತೆ. ಆದರೆ ನಮ್ಮ ದೇಶದ ಸರ್ವತೋಮುಖ ಬೆಳವಣಿಗೆ ಸಾಧಿಸಬೇಕು ಅಂತ ಬಂದಾಗ ಈ ಪ್ರಾದೇಶಿಕ ಭಾವನೆ ಅತಿ ಆದರೆ ಇದು ತೊಂದರೆಯನ್ನು ಉಂಟು ಮಾಡುತ್ತೆ. ಹಾಗಾಗಿನೇ ಪ್ರಾದೇಶಿಕವಾದದ ಮನೋಭಾವ ತೀರಾ ಹೆಚ್ಚಾಗಬಾರ್ದು. ಇದು ತೀರಾ ಹೆಚ್ಚಾದರೆ ನಮ್ಮ ರಾಷ್ಟ್ರೀಯ ಏಕತೆ ಅಂತ ಏನು ಕರಿತೀವಿ ಅದರ ಹಿತಾಸಕ್ತಿಗಳಿಗೆ ಧಕ್ಕೆ ಆಗತ್ತೆ. ಇದು ಪರ್ಟಿಕ್ಯುಲರಾಗಿ ನೀವು ನೆನಪಿಟ್ಟುಕೊಳ್ಬೇಕಾಗಿರೋದು. ಪ್ರಾದೇಶಿಕವಾದ ಅತಿ ಹೆಚ್ಚು ಆದರೆ ರಾಷ್ಟ್ರೀಯ ಏಕತೆ ಮತ್ತು ಹಿತಾಸಕ್ತಿಗಳಿಗೆ ತೊಂದರೆ ಆಗುತ್ತೆ, ಮತ್ತು ಪಕ್ಕದವರ ಮನೋಭಾವನೆಗಳಿಗೂ ಕೂಡ ಇದು ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಹಾಗಾಗಿ ಆಯಾ ಪ್ರದೇಶದ ಜನಸಮುದಾಯ ತಮ್ಮದೇ ಆಗಿರ್ತಕ್ಕಂಥ ಪ್ರಾದೇಶಿಕ ಮನೋಭಾವವನ್ನು ಹೊಂದೋದ್ರ ಜೊತೆಗೆ ಸಮಗ್ರ ದೇಶದ ಪ್ರಗತಿಯ ಬಗ್ಗೆ ಕೂಡ ಚಿಂತನೆಯನ್ನು ಮಾಡಬೇಕು ಅನ್ನೋದು ಕೂಡ ನಾವಿಲ್ಲಿ ಹೇಳಬಹುದಾಗಿರ್ತಕ್ಕಂಥ ಅಂಶ. ನೆಕ್ಸ್ಟ್ ನಾವು ನೋಡೋದಾದರೆ ಆಯಾ ಪ್ರದೇಶಗಳ ಚಾರಿತ್ರಿಕ ಹಿನ್ನೆಲೆಯನ್ನು ಕೂಡ ನೀವು ಗಮನಿಸಿ ನೋಡ್ತಾ ಹೋಗಿ. ಅಲ್ಲಿ ಏನಾಗಿರುತ್ತೆ, ಆಯಾ ಪ್ರದೇಶಗಳ ಚಾರಿತ್ರಿಕ ಹಿನ್ನೆಲೆಯಲ್ಲೂ ಕೂಡ ಸಾಮಾಜಿಕ ಕಟ್ಟುಪಾಡುಗಳು, ಆರ್ಥಿಕ ವಿಚಾರಗಳು, ಸಾಂಸ್ಕೃತಿಕ ವಿಭಿನ್ನತೆಗಳು, ಮತ್ತಲ್ಲಿನ ಭೌಗೋಳಿಕ ಪರಿಸರದಲ್ಲಿ ಅನೇಕ ಜನ ತಮ್ಮದೇ ಆದ ಸಮುದಾಯದಲ್ಲಿ ಪ್ರಾದೇಶಿಕವಾದವನ್ನು ಸಹಜವಾಗಿ ಬೆಳೆಸ್ತಾರೆ. ಆದರೆ ಹೀಗೆ ಸಹಜವಾಗಿ ಬೆಳೆಸ್ತಾ ಹೋದರೆ ಅತಿಯಾದ ಭಾಷಾಭಿಮಾನ ಸೃಷ್ಟಿಯಾಗ್ತಾ ಹೋಯಿತು ಅಂದರೆ ಇದು ಕೂಡ ರಾಷ್ಟ್ರೀಯವಾದಕ್ಕೆ ವಿರುದ್ಧ ಆಗತ್ತೆ, ಸಂಕುಚಿತ ಮನೋಭಾವವನ್ನು ಬೆಳೆಸ್ತಾ ಹೋಗತ್ತೆ. ನೆಕ್ಸ್ಟ್ ನಾವು ಹೇಳ್ಬೋದು ಪ್ರಾದೇಶಿಕವಾದವನ್ನು ಅತಿ ಹೆಚ್ಚು ವೈಭವೀಕರಿಸೋದು ಕೂಡ ತಪ್ಪು ಅಂತ. ಅಂದರೆ ಕನ್ನಡಿಗ ನೀನು ಗ್ರೇಟು, ಕರ್ನಾಟಕ ನೀನು ಗ್ರೇಟು ಅಂತ ಹೇಳ್ತಾನೆ ಹೋದರೆ ಅವನಿಗೆ ದೇಶ, ಭಾರತ ದೇಶ ಗ್ರೇಟ್ ಅನ್ನೋ ಮನೋಭಾವನೆ ಮತ್ತು ಹೇಗೆ ಉಂಟಾಗತ್ತೆ. ಹಾಗಾಗಿ ಪ್ರಾದೇಶಿಕವಾದವನ್ನು ಅತಿ ಹೆಚ್ಚು ವೈಭವೀಕರಿಸೋದು ಕೂಡ ದೇಶದ ಏಕತೆಗೆ ಧಕ್ಕೆ ಉಂಟು ಮಾಡುತ್ತೆ. ಅದಕ್ಕೆ ಕಾರಣ ನೀವು ಇತ್ತೀಚೆಗೆ ನೋಡಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಭಾಗದ ಪ್ರಾದೇಶಿಕ ಹೋರಾಟವನ್ನು ಗಮನಿಸಿದ್ದೀರಿ. ಮೊದಲು ಅದು ಒಂದೇ ರಾಜ್ಯವಾಗಿತ್ತು, ನಾವೆಲ್ಲರೂ ಒಂದು ಪ್ರಾಂತ್ಯಕ್ಕೆ ಸೇರಿದವರು ಅಂತ ಮನೋಭಾವ ಇತ್ತು. ಬಟ್ ಅವರಲ್ಲೇ ವಿಭಾಗ ಶುರುವಾದಾಗ ಆಂಧ್ರ ಪ್ರದೇಶ ಅನ್ನೋ ಸಮಗ್ರ ರಾಜ್ಯ ಒಂದು ಒಡೆದೋಗಿ ತೆಲಂಗಾಣ ಅನ್ನುವಂಥ ಒಂದು ಹೊಸ ರಾಜ್ಯ ಹುಟ್ಕೊಳ್ತು. ಹೀಗೆ ಏನಾಗತ್ತೆ, ವಿಭಾಗಗಳಾಗುತ್ತಾ ಹೋಗುತ್ತೆ, ದೇಶವನ್ನು ಒಡೆದು ಹಾಕತ್ತೆ ಅಂತ. ಹಾಗಾಗಿ ಇದೇ ರೀತಿ ಇನ್ನಿತರ ಅನೇಕ ಭಾಗಗಳಲ್ಲೂ ಕೂಡ ಪ್ರಾದೇಶಿಕವಾದ ಹೆಚ್ಚಾಗ್ತಾ ಇದೆ. ಇದರಿಂದ ಹೊಸ ಕಲ್ಪನೆಗಳು ಸೃಷ್ಟಿ ಆಗ್ತಾನೇ ಇದೆ. ನಮ್ಮ ಕರ್ನಾಟಕದಲ್ಲಿ ನೋಡಿ, ಕೊಡಗಿನವ್ರದೇ ಒಂದು ವಾದ ಆಗಿದೆ, ನಮ್ಮದೇ ಒಂದು ವಾದ ಆಗಿದೆ, ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳದ್ದೇ ಒಂದು ವಾದ ಆಗಿದೆ. ಹೀಗೆ ನಮ್ಮಲ್ಲಿ ಸಂಕುಚಿತ ಮನೋಭಾವನೆಗಳು ಸೃಷ್ಟಿಯಾದರೆ ನಮ್ಮ ರಾಜ್ಯ ನಮ್ಮ ದೇಶ ಅನ್ನುವ ಭಾವನೆ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಸರ್ಕಾರಗಳೇನು ಸುಮ್ಮನೆ ಕೂತಿಲ್ಲ, ಈ ಪ್ರಾದೇಶಿಕವಾದವನ್ನು ಕೂಡ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಈ ಸಂಕುಚಿತವಾದ ಪ್ರಾದೇಶಿಕವಾದವನ್ನು ದೂರ ಮಾಡಬೇಕು ಅಂದರೆ ಅದಕ್ಕೆ ಏಕೈಕ ಮಾರ್ಗ ಭಾರತದ ಸಂವಿಧಾನ. ನಮ್ಮ ಭಾರತದ ಸಂವಿಧಾನದಲ್ಲಿ ಅನೇಕ ಮಾರ್ಗಗಳನ್ನು ಸೂಚಿಸಿದೆ.
ನೀನು ಈ ದೇಶದಲ್ಲಿ ಬದುಕ್ತಾ ಇದೀಯಾ ಅಂದರೆ ಈ ದೇಶದ ಸಂವಿಧಾನಕ್ಕೆ ನೀನು ಬದ್ಧನಾಗಿರಬೇಕು ಅಂತ. ದೇಶಕ್ಕೆ ಒಂದೇ ರೀತಿಯಾಗಿರ್ತಕ್ಕಂಥ ಸಂವಿಧಾನವನ್ನು ಜಾರಿಗೆ ತಂದಿದ್ದಾರೆ. ಅದರ ಜೊತೆಗೆ ಏಕ ಪೌರತ್ವ ಕಾಯ್ದೆ ಕೂಡ ಜಾರಿಗೆ ಬಂದಿದೆ. ಹೀಗೆ ಬಂದಿರೋದ್ರಿಂದ ನೀನೊಬ್ಬ ಕನ್ನಡಿಗ ಅನ್ನೋದಕ್ಕಿಂತ ನೀನೊಬ್ಬ ಭಾರತೀಯ ಅನ್ನೋ ಮನೋಭಾವನೆಯನ್ನು ನಮ್ಮ ಸಂವಿಧಾನ ನಮಗೆ ಹೇಳಿಕೊಟ್ಟಿದೆ. ಹಾಗೆ ಫೆಡರಲ್ ಸ್ಟೇಟ್ ಸಿಸ್ಟಮ್ಸಲ್ಲಿ ಕೂಡ ನೀವು ನೋಡ್ಬೋದು, ಸಂಯುಕ್ತ ರಾಜ್ಯ ವ್ಯವಸ್ಥೆಯನ್ನು ಅಳವಡಿಸಿ ಪ್ರಾದೇಶಿಕತೆಯ ಬೆಳವಣಿಗೆಯ ಜೊತೆಗೆ ರಾಷ್ಟ್ರೀಯ ಬೆಳವಣಿಗೆಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿನೇ ನಮ್ಮ ಸಂವಿಧಾನದ ಪ್ರಸ್ತಾವನೆ ಪೀಠಿಕೆ ಭಾಗವನ್ನು ನೀವು ನೋಡ್ತಾ ಹೋದರೆ ಅಲ್ಲಿ ಮೊದಲ ಸೆಂಟೆನ್ಸ್ ಶುರುವಾಗದೆ ಭಾರತದ ಪ್ರಜೆಗಳಾದ ನಾವು ಅಂತ ಇಂಥ ಒಂದು ವರ್ಡ್ ಸುಂದರವಾದ ಪದಗಳಿಂದ ಸ್ಟಾರ್ಟ್ ಆಗುತ್ತೆ. ನೀನೊಬ್ಬ ಭಾರತದ ರಾಷ್ಟ್ರೀಯತೆಯನ್ನು ಪ್ರತಿಬಿಂಬಿಸ್ತಾ ಇರೋನು ಅಂತ. ಇನ್ನು 1956ರವರೆಗೂ ಕೂಡ ನಿಮಗೆ ಗೊತ್ತಿದೆ ರಾಜ್ಯ ರಚನೆ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ಗಳಾಯಿತು. ಓಕೆ, ಎರಡು ಕಮಿಟಿಗಳು ವರದಿ ಕೊಟ್ಟು ಫೈಲ್ ಆದಮೇಲೆ ಮೂರನೇ ಫಜಲ್ ಅಲಿ ಕಮಿಷನ್ ಒಂದು ವರದಿಯನ್ನು ಕೊಡ್ತು. ಆ ವರದಿಯ ಆಧಾರದ ಮೇಲೆ 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಶುರುವಾಯಿತು. ಯಾವಾಗ ಭಾಷೆಗಳ ಆಧಾರದ ಮೇಲೆ ಪ್ರಾಂತ್ಯಗಳನ್ನು ಮಾಡಬೇಕು ಅಂತಂದರೋ ಹಾಗೆ ಮಾಡಬೇಕು ಅಂದಾಗ ಅವರು ಸ್ಪಷ್ಟವಾಗಿ ಹೇಳಿದರು, ಎಲ್ಲ ರಾಜ್ಯಗಳ ಪ್ರಗತಿಗೆ ಪೂರಕವಾಗಬೇಕೇ ವಿನಃ ತಮ್ಮ ತಮ್ಮೊಳಗೆ ಪರಸ್ಪರ ಕಚ್ಚಾಡಲಿಕ್ಕೆ ಆಸ್ಪದ ಕೊಡದಂತೆ ಭಾಷಾವಾರು ಪ್ರಾಂತ್ಯ ರಚನೆ ಆಗಬೇಕು ಅಂತ ಕೂಡ ಅವರು ತಮ್ಮ ವಿಚಾರದಲ್ಲಿ ಹೇಳ್ತಾ ಬಂದರು. ಹಾಗಾಗಿ ತೀವ್ರ ಪ್ರಾದೇಶಿಕವಾದಕ್ಕೆ ಪುಷ್ಟಿ ದೊರೆತರೆ ಆಗ ಅಂತರ ರಾಜ್ಯದಲ್ಲಿ ಗಡಿ ಸಮಸ್ಯೆ ಶುರುವಾಗತ್ತೆ, ನದಿ ನೀರಿನ ಹಂಚಿಕೆಗಳು ಕೂಡ ಶುರುವಾಗತ್ತೆ ಅನ್ನೋದು ಕೂಡ ಅದರಲ್ಲಿ ಹೇಳ್ತಾ ಬಂದರು. ಜೊತೆಗೆ ಅವರು ಹೇಳ್ತಾರೆ, ಸಂಕುಚಿತ ಪರಿಧಿಯ ಪ್ರಾದೇಶಿಕ ರಾಷ್ಟ್ರೀಯ ಹಿತಾಸಕ್ತಿ ಕೂಡ ಹಾನಿ ಉಂಟು ಮಾಡುತ್ತೆ. ಹಾಗಾಗಿ ನಮ್ಮ ಸಂವಿಧಾನದ ಕರ್ತೃಗಳು ಏನು ಮಾಡಿದ್ರು ಅಂದರೆ ಅರೆ ಸಂಯುಕ್ತ ವ್ಯವಸ್ಥೆಯನ್ನು ಮತ್ತು ರಾಜ್ಯಗಳಿಗೆ ಸ್ವಾಯತ್ತತೆಯನ್ನು ಕೊಡೋದ್ರ ಮುಖಾಂತರವಾಗಿ ಅವರ ಪ್ರಾದೇಶಿಕತೆಯ ಜೊತೆಗೂ ಕೂಡ ರಾಷ್ಟ್ರೀಯ ಅಭಿವೃದ್ಧಿಗೂ ಕೂಡ ಹೆಲ್ಪ್ ಮಾಡ್ತಾ ಬಂದರು. ಅವರೇನೇ ಮಾಡಲಿ ಕೇಂದ್ರ ಸರ್ಕಾರ ರಾಜ್ಯಗಳ ಚಟುವಟಿಕೆಗಳನ್ನು ದೇಶದ ಸಮಗ್ರತೆ ದೃಷ್ಟಿಯಿಂದ ಸಮನ್ವಯಗೊಳಿಸುವಂಥ ಪ್ರಯತ್ನ ಕೂಡ ಮಾಡಿದ್ರು. ಹಾಗಾಗಿ ನಮ್ಮಲ್ಲಿ ಕೇಂದ್ರ ಸರ್ಕಾರ ಅನ್ನುವ ವ್ಯವಸ್ಥೆಯನ್ನು ಮಾಡಿ ಅದರಲ್ಲಿ ಪ್ರತಿ ರಾಜ್ಯಗಳಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡತಕ್ಕಂಥ ಸಿಸ್ಟಮ್ ತಂದಿದ್ದೆ. ಏನು ಅಂದರೆ ದೇಶದ ಸಮಗ್ರತೆ ದೃಷ್ಟಿಯನ್ನು ಪ್ರಾದೇಶಿಕತೆ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ಈ ವ್ಯವಸ್ಥೆ ಅಂತಂದರು. ಹಂಗಾಗಿ ನಮ್ಮ ರಾಜ್ಯದಲ್ಲಿಯೇ ಪ್ರಾಂತೀಯತೆಯಲ್ಲಿನ ಸಮತೋಲನ ನಿವಾರಣೆಗೆ ವಿಶೇಷ ಆದ್ಯತೆಯನ್ನು ಕೂಡ ಕೊಡೋದಕ್ಕೆ ಅಲ್ಲಲ್ಲಿ ಸ್ಥಳೀಯ ಆಯೋಗಗಳನ್ನು ನೇಮಕ ಮಾಡಿದ್ದಾರೆ. ನೀವು ನೋಡ್ಬೋದು ನಮ್ಮ ಕರ್ನಾಟಕದಲ್ಲಿ ಡಿ ಎಂ ನಂಜುಂಡಪ್ಪ ಸಮಿತಿ ಕೂಡ ವರದಿಯನ್ನು ಕೊಡ್ತು, ಮಲ್ನಾಡು ಅಭಿವೃದ್ಧಿ ಸಮಿತಿ ಕೂಡ ವರದಿಯನ್ನು ಕೊಡ್ತು, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಅಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸಮಿತಿಗಳನ್ನು ರಚನೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ರಾಜ್ಯದಲ್ಲೇ ಇದ್ದಂಥ ಅಸಮತೋಲನ ನಿವಾರಣೆಗೆ ಪ್ರಯತ್ನ ಕೂಡ ಮಾಡ್ತಾ ಇದೆ. ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡೋದ್ರ ಜೊತೆಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಮಾಡಿತು ಅಂತಂದರೆ ನಮ್ಮಲ್ಲಿ ಉತ್ತರ ದಕ್ಷಿಣ ಮತ್ತು ಪಶ್ಚಿಮದ ರಾಜ್ಯಗಳು ತುಂಬ ಡೆವಲಪ್ ಆಗಿದ್ವು, ಆದರೆ ಪೂರ್ವದ ಮತ್ತು ಈಶಾನ್ಯ ರಾಜ್ಯಗಳ ಅಭಿವೃದ್ಧಿ ಭಾಳಷ್ಟು ಹಿಂದುಳಿದಿತ್ತು. ಹಾಗಾಗಿ ಭಾರತ ಸರ್ಕಾರ ಕೂಡ ಈಶಾನ್ಯ ರಾಜ್ಯಗಳು ಅಂದರೆ ಏಳು ಸಹೋದರಿಯರು ಅಂತೇನು ಕರಿತೀವಲ್ಲ, ಸೆವೆನ್ ಸಿಸ್ಟರ್ಸ್, ಅರುಣಾಚಲ್ ಪ್ರದೇಶ, ಮಿಜೋರಾಂ, ಮೇಘಾಲಯ, ತ್ರಿಪುರ ಮತ್ತು ಮೇಘಾಲಯ, ಅಸ್ಸಾಂ ಇವೆಲ್ಲ ಏನಿದ್ದಾವೆ, ಇಂಥ ಏಳು ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಾದೇಶಿಕವಾದವನ್ನು ತಡೆಯೋದ್ರ ಜೊತೆಗೆ ಅವರನ್ನು ಕೂಡ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ದೃಷ್ಟಿಯಿಂದ ಭಾರತವನ್ನು ರೆಪ್ರೆಸೆಂಟ್ ಮಾಡೋ ಸ್ಥಿತಿಗೆ ಅವ್ರನ್ನ ಕೂಡ ಏನು ಮಾಡಿದ್ದೀವಿ, ಡೆವಲಪ್ಮೆಂಟ್ ಮಾಡಿದ್ದೀವಿ. ಸೊ ಇದೆಲ್ಲ ಪ್ರಾದೇಶಿಕವಾದದ ಅಂದರೆ ಏನು, ಪ್ರಾದೇಶಿಕವಾದದ ಸಮಸ್ಯೆಗಳು, ಪ್ರಾದೇಶಿಕವಾದವನ್ನು ತಡೆಯೋದಕ್ಕಾಗಿ ಕೇಂದ್ರ ಸರ್ಕಾರದ ಕ್ರಮಗಳು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೆಲವು ಪ್ರಾದೇಶಿಕವಾದದ ತಡೆಗೆ ಸಮಿತಿಗಳು, ನಂಜುಂಡಪ್ಪ ಸಮಿತಿ, ಮಲ್ನಾಡು ಅಭಿವೃದ್ಧಿ ಸಮಿತಿ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಸಮಿತಿ, ಇವೆಲ್ಲ ಕೂಡ ಅಸಮತೋಲನ ನಿವಾರಣೆಗಾಗಿ ಹೇಗೆ ಪ್ರಯತ್ನ ಪಟ್ಟವು ಅಂತ ಕೂಡ ನಾವು ತಿಳ್ಕೊಂಡ್ವಿ. ನೆಕ್ಸ್ಟು ಭಾರತದ ಬಹುದೊಡ್ಡ ಸಮಸ್ಯೆ, ಇದುವರೆಗೂ ಈ ಸಮಸ್ಯೆಗೆ ಭಾಳಷ್ಟು ಪ್ರಯತ್ನ ನಡೀತಾ ಇರುವಂಥ ಸಮಸ್ಯೆನೇ ಈ ಅನಕ್ಷರತೆ ಅಂತ ಕೂಡ ಕರಿತೀವಿ. ಅನಕ್ಷರತೆ ಅಂದರೆ ಏನು ಅಂದರೆ ಅವನಿಗೆ ಸರಿಯಾಗಿ ಓದಲು ಮತ್ತು ಬರೆಯಲು ಬರದೇ ಇರೋವಂತಹ ಸ್ಥಿತಿ ಅಂತ. ಅವನಿಗೆ ಹುಟ್ಟ ಅವನು ಶಿಕ್ಷಣ ವ್ಯವಸ್ಥೆಯ ಅಂಡರ್ಗೆ ಬರದೇ ಇದ್ದರೆ ಅದನ್ನು ಅನಕ್ಷರತೆ ಅಂತ ಕೂಡ ಕರಿತೀವಿ.
ಮತ್ತು ಅವನು ಶಾಲೆಯಲ್ಲಿ ಬಂದು ಕೂತ್ಕೊಂಡು ಅವನಿಗೆ ಸರಿ ಓದೋಕೆ ಬರಲ್ಲ, ಸರಿಯಾಗಿ ಬರೆಯೋಕೆ ಬರಲ್ಲ ಅಂದ್ರೆ ಅವನ ಅಕ್ಷರಸ್ಥ ಅನ್ನಂಗಿಲ್ಲ. ಕಂಪ್ಲೀಟಾಗಿ ಶಾಲಾ ವ್ಯವಸ್ಥೆಗೆ ಬರದೇನೆ ಹೊರಗಿದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಓದುವ ಬರೆಯುವ ಆ ಜ್ಞಾನ ಅವನಿಗೆ ಬರಲಿಲ್ಲ ಅಂದರೆ ಅವನನ್ನು ಅನಕ್ಷರಸ್ಥ ಅಂತ ಕೂಡ ಕರಿತೀವಿ. ಹಾಗಾದರೆ ನಿಮಗೆಲ್ಲ ಗೊತ್ತಿದೆ, ಭಾರತ ಇಷ್ಟೊಂದು ವೈವಿಧ್ಯಮಯ ರಾಷ್ಟ್ರ, ಡೆವಲಪ್ಮೆಂಟ್ ಆಗ್ತಾ ಇರೋವಂಥ ನಮ್ಮ ರಾಷ್ಟ್ರ, ಈ ರಾಷ್ಟ್ರವೂ ಕೂಡ ಈ ಅನಕ್ಷರತೆ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಯಾಕೆ ನಮ್ಮ ದೇಶದಲ್ಲಿ ಹೆಚ್ಚು ಜನ ಸಾಕ್ಷರತೆಯನ್ನು ಪಡ್ಕೊಂಡಿಲ್ಲ, ಯಾಕೆ ನಮ್ಮಲ್ಲಿ ಎಷ್ಟು ಜನ ಓದು ಬರಹ ಕಲ್ತಿಲ್ಲ ಅಂತ ನೋಡಿದಾಗ ನಮಗಲ್ಲಿ ಸೃಷ್ಟಿಯಾಗತ್ತೆ ಈ ಅನಕ್ಷರತೆಗೆ ಏನು ಕಾರಣ ಅಂತ. ಅನಕ್ಷರತೆಗೆ ಬಹುಮುಖ್ಯ ಕಾರಣ ಅಂದರೆ ಬಡತನ. ಅದಕ್ಕೆ ನಾನು ಹೇಳೋದು, ಬಡತನ ತೊಲಗಿಸ್ಬೇಕು ಅಂದರೆ ನಿಮ್ಮಲ್ಲಿ ಇರಬೇಕಾಗಿರೋದು ಎಜುಕೇಷನ್ ಅಂತ. ಹಾಗಾಗಿ ಒಂದು ಬಡತನ, ಇನ್ನೊಂದು ಮೈಗ್ರೇಷನ್ಸ್, ವಲಸೆ ಹೋಗ್ತಾ ಇರೋದು. ಅಲೆಮಾರಿ ವ್ಯವಸ್ಥೆಯಲ್ಲಿ ಬದುಕ್ತಾ ಇರತಕ್ಕಂಥ ಸಮುದಾಯ ಇವತ್ತು ಕೂಡ ಜಾಸ್ತಿ ಇದೆ. ವಲಸೆ ಹೋಗೋದ್ರಿಂದ ಒಂದು ಕಡೆ ಈ ನೆಲೆ ನಿಂತು ಶಿಕ್ಷಣ ಪಡೆಯೋಕ್ಕಾಗದೆ ಇರೋದು. ಇನ್ನು ಬಾಲಕಾರ್ಮಿಕ ವ್ಯವಸ್ಥೆ ಅಂತ ಕರಿತೀವಿ, ಮಕ್ಕಳನ್ನು ದುಡಿಮೆ ಕಳಿಸ್ತಾ ಇರೋದು, ಇದರಿಂದ ಓದು ಬರಹ ಅವ್ರಿಗೆ ದೂರ ಆಗ್ತಾ ಇದೆ. ಇನ್ನು ಬಾಲ್ಯ ವಿವಾಹದಂಥ ಸಮಸ್ಯೆಗಳಿದೆ, ಮತ್ತು ಈ ತಾಯಂದಿರು ಚಿಕ್ಕ ಮಕ್ಕಳ ಲಾಲನೆ ಪಾಲನೆ ಮಾಡುವಂತಹ ಒಂದು ಸಮಯದಲ್ಲಿ ಹಿರಿಯ ಮಕ್ಕಳನ್ನು ಕಿರಿಯ ಮಕ್ಕಳ ಪಾಲನೆಗಾಗಿ ಬಳಕೆ ಮಾಡ್ತಾ ಇರತಕ್ಕಂಥದ್ದು, ಅಂದರೆ ಅತಿ ಹೆಚ್ಚು ಮಕ್ಕಳನ್ನು ಪಡೀತಾ ಇರೋದರಿಂದಾಗಿ ಅವುಗಳ ಮೇಂಟೈನ್ ಮಾಡೋದಕ್ಕೆ ಅದರಲ್ಲಿ ಹಿರಿಯ ಮಗ ಅಥವಾ ಮಗಳು ಕಿರಿಯ ಮಗ ಅಥವಾ ಕಿರಿಯ ಮಗಳನ್ನು ಪೋಷಣೆ ಮಾಡೋದಕ್ಕೆ ಇಟ್ಕೊಬಿಡ್ತಾರೆ. ಇನ್ನು ಶಿಕ್ಷಣ ಕೊಡಿಸ್ಬೇಕನ್ನೋ ಅಂತಹ ಒಂದು ಆಸಕ್ತಿ ಕೂಡ ನಮ್ಮಲ್ಲಿ ಜನರಿಗೆ ತುಂಬ ಕೊರತಾ ಇದೆ. ಈ ಥರದ ಅನೇಕ ಸಮಸ್ಯೆಗಳು ನಮ್ಮಲ್ಲಿ ಅನಕ್ಷರತೆ ಕಾರಣ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಹಾಗಾದರೆ ಅನಕ್ಷರತೆಯನ್ನು ತೊಲಗಿಸ್ಬೇಕು ಅಂತಂದರೆ ನಮ್ಮಲ್ಲಿ ಕ್ರಮಗಳನ್ನೆಲ್ಲ ಮಾಡಿರ್ಬೋದಲ್ಲ. ಹಾಗಾದರೆ ನಿಜವಾಗ್ಲೂ ನಮ್ಮಲ್ಲಿ ಕಡಿಮೆ ಇದೆಯಾ ಅಂತ ನೀವು ಪರೀಕ್ಷೆ ಮಾಡಿದ್ರೆ ನೋಡಿ, ಪ್ರತಿ ವರ್ಷ ನಮ್ಮಲ್ಲಿ ಜನಸಂಖ್ಯಾ ವರದಿ ಕೂಡ ಬರುತ್ತೆ. ಆ ಜನಸಂಖ್ಯಾ ವರದಿಯಲ್ಲಿ, ಪಾಪ್ಯುಲೇಷನ್ ಸ್ಟಡೀಸಲ್ಲಿ ನಿಮಗೆ ಲಿಟ್ರೆಸಿ ರೇಟ್ ಅಂತ ಕೊಡ್ತಾರೆ, ಸಾಕ್ಷರತೆ ಪ್ರಮಾಣ ಅಂತ. ನೋಡಿ, ಸ್ವತಂತ್ರದ ಪೂರ್ವದ ಸಮಯ ಅಥವಾ ಪಡೆದಂಥ ಸಂದರ್ಭ, ಇವೆರಡನ್ನೂ ನೀವು ಕಾಂಬಿನೇಟ್ ಆಗಿ ತಗೊಂಡು ನೋಡಿದ್ರೆ, ಸ್ವತಂತ್ರ ಬಂದಾಗ ನಮ್ಮ ದೇಶದಲ್ಲಿ ಕೇವಲ 12% ಜನ ಮಾತ್ರ ಸಾಕ್ಷರತೆ ಪಡ್ಕೊಂಡಿದ್ರು. 1951 ಪಾಪ್ಯುಲೇಷನ್ ಸ್ಟಡಿ ನೀವು ತೆಗೆದು ನೋಡಿದ್ರೆ ಅಲ್ಲಿ ಲಿಟ್ರೆಸಿ ರೇಟ್ ಕೇವಲ 12 ಇತ್ತು ಅಂತ. ಆಮೇಲೆ ನಮ್ಮದೇ ಸರ್ಕಾರಗಳು ಬಂದು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟ ಮೇಲೆ ಅದು ಇಂಪ್ರೂವ್ಮೆಂಟ್ ಆಗ್ತಾ ಬಂತು. 2001 ಜನಸಂಖ್ಯಾ ವರದಿಯನ್ನು ನೀವು ತೆಗೆದು ನೋಡಿದ್ರೆ 2001 ಜನಸಂಖ್ಯಾ ಅವಧಿಯಲ್ಲಿ 66% ನಮ್ಮಲ್ಲಿ ಹೆಚ್ಚಿಗೆ ಆಯಿತು. ಅಂದರೆ ಸ್ವತಂತ್ರ ಬಂದಾಗ 51 12% ಇದ್ದದ್ದು 2001 ಒಂದು 50 ಆದಮೇಲೆ ನಮ್ಮಲ್ಲಿ 66%ಗೆ ಡೆವಲಪ್ ಆಯಿತು. ಮತ್ತು 2011 ಏನಾಯಿತು ಅಂದರೆ ಇದೇ ಸಾಕ್ಷರತೆ ಪ್ರಮಾಣದಲ್ಲಿ ನಾವು ದೊಡ್ಡ ದೊಡ್ಡ ಸಾಕ್ಷರತಾ ಯೋಜನೆಯ ಕ್ರಮಗಳನ್ನು ಕೈಗೊಂಡ್ವಿ. ಈ ದೊಡ್ಡ ರೀತಿಯ ಸರ್ವಶಿಕ್ಷಣ ಅಭಿಯಾನ ಅಂತಹ ಮತ್ತು ಕಡ್ಡಾಯ ಉಚಿತ ಶಿಕ್ಷಣ ವ್ಯವಸ್ಥೆಯ ಸಿಸ್ಟಮ್ಗಳನ್ನೆಲ್ಲ ಅಳವಡಿಸಿದ ಮೇಲೆ ಸಾಕ್ಷರತೆ ಪ್ರಮಾಣ 2011 74% ಬಂದು ನಿಲ್ತು. 66 10 74% ಜಂಪ್ ಆಯಿತು. ಆದರೂ ನಮ್ಮಲ್ಲಿ ಇನ್ನೂ ನಾವು ನೋಡೋದಾದ್ರೆ, ಹಂಗಾರೆ 74% ಕಲ್ತೋರಿದ್ದಾರೆ ಅಂದರೆ ಇನ್ನೂ 26% ನಮ್ಮಲ್ಲಿ ಅನಕ್ಷರಸ್ಥೆಯ ಜನಸಂಖ್ಯೆ ಇದೆ ಅಂತ ಆಯಿತು. ಆ 26%ನ್ನು ಕೂಡ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಕೂಡ ಸರ್ಕಾರಗಳು ಪ್ರಯತ್ನ ಮಾಡ್ತಾನೆ ಇದ್ದಾವೆ. ಆ ನಿಟ್ಟಿನಲ್ಲಿ ಅನಕ್ಷರತೆಯನ್ನು ತೊಲಗಿಸಬೇಕು ಅಂಥೇಳಿ ಇಡೀ ಭಾರತದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಬಂದವು. ಆದರೆ 2001 ಬಂದಂಥ ಕಾರ್ಯಕ್ರಮ ಇತ್ತಲ್ಲ, ಸರ್ವ ಶಿಕ್ಷಣ ಅಭಿಯಾನ್ ಅನ್ನುವಂಥ ಒಂದು ಕಾರ್ಯಕ್ರಮ, ಭೇಟಿ ಬಚಾವೋ ಭೇಟಿ ಪಡಾವೋ ಅನ್ನುವಂಥ ಒಂದು ಕಾರ್ಯಕ್ರಮಗಳು. ನಿಮ್ಮ ಟೆಕ್ಸ್ಟ್ ಬುಕ್ನ ಮೈನ್ ಪೇಜಲ್ಲೆಲ್ಲ ನೀವು ನೋಡಿರ್ಬೋದು, ಪೆನ್ಸಿಲ್ ಮೇಲೆ ಕೂತ್ಕೊಂಡಿರೋ 2 ಮಕ್ಕಳ ಚಿತ್ರವನ್ನು ತೋರಿಸ್ತಾ ಇರ್ತಾರೆ. ಸೊ ಅದ್ರ ಕೆಳಗಡೆ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಕೂಡ ಇರ್ತದೆ, ಮತ್ತು ಸಮಗ್ರ ಶಿಕ್ಷಣ ಅಭಿಯಾನ್ ಅಂತ ಕೂಡ ಇರುತ್ತೆ, ಸರ್ವ ಶಿಕ್ಷಣ ಅಭಿಯಾನ್ ಅಂತ ಕೂಡ ಇರುತ್ತೆ. ಇವೆಲ್ಲ ಏನು ಅಂದರೆ 2001 ಇಡೀ ದೇಶಾದ್ಯಂತ ಏನು ಮಾಡಿದ್ರು ಅಂದರೆ 6-14 ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಲೇಬೇಕು ಅನ್ನೋ ರೂಲ್ ಬಂತು. ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ಕೊಡಬೇಕು, ಇದು ಸರ್ಕಾರದ ಆದ್ಯ ಕರ್ತವ್ಯ ಅಂತ ಕೂಡ ತಂದರು. ಇದರಿಂದ ಹೆಚ್ಚಿನ ಮಕ್ಕಳು ಏನು ಮಾಡಿದ್ವು, ಶಿಕ್ಷಣದ ಕಡೆಗೆ ಮುಖ ಮಾಡಲಿಕ್ಕಾಯಿತು.
ಹಂಗೆ ಅಂದ ತಕ್ಷಣ ಎಲ್ಲ ಮಕ್ಕಳು ಬಂದ್ರ ಅಂದರೆ ಬರಲಿಲ್ಲ. ಸೊ ಅವ್ರಿಗೂ ವಿಶೇಷ ಯೋಜನೆಗಳನ್ನು ಕೂಡ ತೊಗೊಂಬಂದರು. ಓಕೆ, ಬಿಸಿ ಊಟದ ಯೋಜನೆಗಳು, ಅಕ್ಷರ ದಾಸೋಹದಂಥ ಯೋಜನೆಗಳು, ಹೀಗೆಲ್ಲ ತರೋದ್ರ ಮುಖಾಂತರ ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಜೊತೆಗೆ ಪ್ರಯತ್ನಗಳನ್ನು ಕೂಡ ಕೈಗೊಳ್ಳಾಯಿತು. ಇದರಿಂದ ಸಾಕ್ಷರತೆ ರೇಟ್ ಏನಾಯಿತು, ಸ್ವಲ್ಪ ಹೆಚ್ಚಾಯಿತು ಅನ್ಬೋದು. ಇನ್ನು ವಿಕಲಚೇತನರ ಶಿಕ್ಷಣದ ಬಗ್ಗೆನೂ ಕೂಡ ಹ್ಯಾಂಡಿಕ್ಯಾಪ್ಡ್ ಅಂತ ಏನು ಕರಿತೀವಿ ಅವರ ಶಿಕ್ಷಣಕ್ಕೂ ಹೆಚ್ಚಿನ ಆದ್ಯತೆ ಕೊಟ್ಟರು. ಮಹಿಳಾ ಶಿಕ್ಷಣ ಮತ್ತು ಮಹಿಳಾ ಜಾಗೃತಿ ಯೋಜನೆಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಲಾಯಿತು. ಹೀಗೆ ನೀಡೋದ್ರಿಂದ ನಮಗೆ ಅನಕ್ಷರತೆಯನ್ನು ಏನು ಮಾಡ್ಬೋದು, ತೊಲಗಿಸ್ಬೋದು ಅಂತ. ಮತ್ತು ವೆರಿ ಇಂಪಾರ್ಟೆಂಟ್ ಅಂತಂದರೆ ನಮ್ಮಲ್ಲಿ 1988 ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅಂತ ಕೂಡ ಬಂತು. ಆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾಳ ದೊಡ್ಡ ಮಟ್ಟದಲ್ಲಿ ಸಾಕ್ಷರರನ್ನಾಗಿ ಮಾಡಲಿಕ್ಕೆ ಸರ್ಕಾರ ತುಂಬ ಒಳ್ಳೆಯ ಯೋಜನೆಗಳನ್ನು ಕೂಡ ತಂತು. ನೀವು ನೆನಪು ಮಾಡ್ಕೊಳ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಅಕ್ಷರ ತುಂಗ ಅನ್ನೋ ಯೋಜನೆ ಕೂಡ ಬಂದಿತ್ತು. ಬಂಗಾರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಈ ಅಕ್ಷರ ತುಂಗ ಅನ್ನುವ ಬೃಹತ್ ಯೋಜನೆ ಕೂಡ ತಂದರು. ಹಾಗಾಗಿ ಕೇಂದ್ರದ ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಕರ್ನಾಟಕದ ಈ ಯೋಜನೆಗಳು ಅವತ್ತಿನ ಮಟ್ಟಿಗೆ ಸಾಕ್ಷರತೆಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಕ್ರಮ ಕೂಡ ಕೈಗೊಂಡವು. ಅದಾದಮೇಲೆ ಸಾಕ್ಷರ ಭಾರತ ಅಂತಕ್ಕಂಥ ಕಾರ್ಯಕ್ರಮ, ಅದರ ಮುಖಾಂತರವೂ ಕೂಡ ಅನಕ್ಷರತೆಯನ್ನು ಹೋಗಲಿಸಲಿಕ್ಕೆ ಕ್ರಮಗಳನ್ನು ಕೈಗೊಂಡರು. ಜೊತೆಗೆ ಸಂವಿಧಾನದಲ್ಲೇ ಕೆಲವು ತಿದ್ದುಪಡಿಯನ್ನು ಮಾಡೋದಕ್ಕೆ ಮುಂದಾದ್ವಿ. ಹಾಗಾಗಿ 21A ಅಂತ ಕರಿತೀವಿ, 21A ವಿಧಿಯ ಅನ್ವಯ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕು ಅಂಥೇಳಿ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಮಗುವಿನ ಮುಖ್ಯ ಆದ್ಯ ಕರ್ತವ್ಯ ಅದು ಶಿಕ್ಷಣವನ್ನು ಪಡಿಲೇಬೇಕು ಅನ್ನೋವಂಥ ಕ್ರಮವನ್ನು ಅಳವಡಿಸ್ತಾ ಬಂದ್ವಿ. ಅದಾದಮೇಲೆ 2009 ನಮ್ಮಲ್ಲಿ ದೇಶಾದ್ಯಂತ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಕೂಡ ಜಾರಿಗೆ ಬಂತು. ಹಾಗೆ ಬರೋದ್ರ ಮುಖಾಂತರವಾಗಿ ಅದನ್ನು ಜಾರಿಗೊಳಿಸಿದರೂ ಕೂಡ ಇದರಿಂದ 6-14 ವಯೋಮಾನದವರೆಗೆ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಏನು ಮಾಡಲಾಯಿತು, ಕಡ್ಡಾಯಗೊಳಿಸಲಾಯಿತು. ಹೀಗೆ ಕಡ್ಡಾಯಗೊಳಿಸಿದ್ರಿಂದ ಸಾಕ್ಷರತೆ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು. ಇದರಿಂದ ನೀವು ನೋಡ್ಬೋದು, ನಮ್ಮ ಇಡೀ ಭಾರತದಲ್ಲಿ ಕೇರಳ ರಾಜ್ಯವನ್ನು ತೆಗೆದುಕೊಂಡ್ರೆ ಹೈಯೆಸ್ಟ್ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು, ಕೇರಳ. ಅದೇ ರೀತಿ ಬಿಹಾರ ತೆಗೆದುಕೊಂಡ್ರೆ ಸಾಕ್ಷರತೆಯಲ್ಲಿ ಅತ್ಯಂತ ಹಿಂದುಳಿದ ರಾಜ್ಯ ಬಿಹಾರ. ಇದು ದುರಾದೃಷ್ಟ ಅಂತೀನಿ ನಾನು ಬಿಹಾರ, ಯಾಕೆ ಅಂದರೆ ಒಂದು ಕಾಲದಲ್ಲಿ ಇಡೀ ಪ್ರಪಂಚಕ್ಕೆ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ಪ್ರಾಂತ್ಯ ಅದು ಬಿಹಾರ. ಬಟ್ ಈಗ ಭಾರತದಲ್ಲಿ ಬಿಹಾರ ಸಾಕ್ಷರತೆಯಲ್ಲಿ ಹಿಂದುಳಿದಂಥ ರಾಜ್ಯ. ಮತ್ತು ವೆರಿ ಇಂಟ್ರೆಸ್ಟಿಂಗ್ ಅಂದರೆ, ನೀವು ಪ್ರತಿ ವರ್ಷ ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ IASನಂತಹ ಒಂದು UPSC ಎಕ್ಸಾಮ್ಸ್ಗಳಲ್ಲಿ ನೀವು ನೋಡಿದ್ರೆ ಬಿಹಾರದವ್ರ ಪ್ರಮಾಣ ಹೆಚ್ಚನೇ ಇರ್ತದೆ. ಅದು ಹೇಗೋ ಗೊತ್ತಿಲ್ಲ, ಭಾಳ ಅತ್ಯುತ್ತಮವಾಗಿ ಈ ಥರದ ಒಂದು ರ್ಯಾಂಕಿಂಗ್ ಪಡಿತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಭಾರತದಲ್ಲಿ ಶಿಕ್ಷಣದ ಡೆವಲಪ್ಮೆಂಟ್ ಕೂಡ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಕೂಡ ಅಷ್ಟೇ 74-75% ಮಧ್ಯೆ ಈ ಡೆವಲಪ್ಮೆಂಟನ್ನು ಕೂಡ ಕರ್ನಾಟಕ ಕಂಡಿದೆ ಅಂತ. ಈ ಸಾಕ್ಷರತೆಯನ್ನು ಜಾಸ್ತಿ ಮಾಡಿದ್ರೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಪರಿಹಾರ ಮಾಡ್ಕೊಳ್ಬೋದು ಅಂಥೇಳಿ ನನಗೆ ಅನಿಸುತ್ತೆ. ಈಗ ನೀವು ನೋಡ್ಬೋದು ಬಹಳ ಅತ್ಯುತ್ತಮವಾಗಿ ಈ ದೇಶದಲ್ಲಿ ದೇಶದ ಪ್ರಗತಿ ಆಗ್ತಾ ಇರುವಾಗ ನಮ್ಮ ದೇಶಕ್ಕೊಂದು ಕರಾಳ ಸಮಸ್ಯೆ ಅಂದರೆ ಈ ಭ್ರಷ್ಟಾಚಾರ. ಭ್ರಷ್ಟಾಚಾರ ಅಂದರೆ ಏನು ಅಂದರೆ, ಸಿಂಪಲಾಗಿ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಲಂಚ ತೆಗೆದುಕೊಳ್ಳೋದು ಅಂತ. ಅಂದರೆ ಲಂಚ ಅಥವಾ ಇನ್ಯಾವುದೋ ಕ್ರಮವಾಗಿ ಕಾನೂನುಬಾಹಿರವಾದ ಕ್ರಮಕ್ಕೆ ಪ್ರಚೋದನೆ ನೀಡೋದನ್ನೇ ನಾವು ಭ್ರಷ್ಟಾಚಾರ ಅಂತ ಕೂಡ ಕರಿತೀವಿ. ಹೀಗೆ ಭ್ರಷ್ಟಾಚಾರ ಮಾಡೋದಕ್ಕೆ ಇನ್ನೂ ಸ್ಪೆಷಲ್ಲಾಗಿ ಏನಾರು ಹೇಳಬೇಕಪ್ಪ ಅಂದರೆ, ಸರಿಯಾದ ಮತ್ತು ನ್ಯಾಯಬದ್ಧವಾದ ಕಾರ್ಯಾಚರಣೆಯಿಂದ ಸ್ಪಷ್ಟವಾಗಿ ದೂರ ಸರಿದು ಅನ್ಯಾಯದ ಕಾರ್ಯಗಳನ್ನು ಮಾಡೋದನ್ನು ನಾವು ಭ್ರಷ್ಟಾಚಾರ ಅಂತ ಕೂಡ ಕರಿಬೋದು. ಇನ್ನು ಭ್ರಷ್ಟಾಚಾರದಲ್ಲಿ ಸಾರ್ವಜನಿಕ ಜೀವನದ ಅಧಿಕಾರ ಮತ್ತು ವರ್ಚಸ್ಸನ್ನು ಬಳಸಿಕೊಂಡು ಸ್ವಾರ್ಥಕ್ಕಾಗಿ ಮತ್ತು ತಪ್ಪು ವಿಧಾನಗಳನ್ನು ಬಳಕೆ ಮಾಡಿ ಆ ಮುಖಾಂತರವಾಗಿ ಪಡೆಯೋದನ್ನಂತೆ ನಾವು ಭ್ರಷ್ಟಾಚಾರ ಅಂತ ಕರಿಬೋದು. ಇನ್ನು ಎಲ್ಲ ವಿಧಿವಿಧಾನಗಳನ್ನು ಬದಿಗೆ ಸರಿಸಿ ಸ್ವಾರ್ಥದ ದೃಷ್ಟಿಗಾಗಿ ಸ್ವಂತದ ಲಾಭಕ್ಕಾಗಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡೋದನ್ನು ಕೂಡ ಭ್ರಷ್ಟಾಚಾರ ಅಂತ ಕೂಡ ಕರಿಬೋದು. ಹೀಗೆ 4 ರೀತಿಯಲ್ಲಿ ಭ್ರಷ್ಟಾಚಾರ ಅಂದರೆ ಏನು ಅನ್ನೋದನ್ನು ನಿಮಗೆ ಹೇಳಿದ್ದೀನಿ.
ಇನ್ನು ಭ್ರಷ್ಟಾಚಾರದಿಂದ ಏನಾಗತ್ತೆ, ಭ್ರಷ್ಟಾಚಾರದಿಂದ ತುಂಬಾ ಕೆಟ್ಟದಾದ ಪರಿಣಾಮಗಳು ನಮ್ಮ ಸಮಾಜದ ಮೇಲೆ ಆಗ್ತವೆ. ಯಾವ್ಯಾವ ರೀತಿ? ಒಂದು, ರಾಜಕೀಯ ದುಷ್ಪರಿಣಾಮ ಅಂತ ಕರಿತೀವಿ. ನಾವು ಬದುಕ್ತಾ ಇರೋ ಸಮಾಜದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ರಾಜಕೀಯ ದುಷ್ಪರಿಣಾಮ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಎರಡನೇ ಸಮಸ್ಯೆ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಲಂಚಗುಳಿತನ ಹೆಚ್ಚಾಗ್ತಕ್ಕಂಥದ್ದು, ಸ್ವಜನ ಪಕ್ಷಪಾತ, ನಮ್ಮೋನಿಗೆ ನಾವಷ್ಟು ಹೆಲ್ಪ್ ಮಾಡಬೇಕು ಅನ್ನುವಂಥ ಸ್ವಜನ ಪಕ್ಷಪಾತ, ಜಾತೀಯತೆ, ಉದ್ದೇಶಪೂರ್ವಕವಾಗಿ ಕೆಲಸವನ್ನು ಮುಂದೂಡ್ತಕ್ಕಂತಹ ದುಷ್ಪರಿಣಾಮಗಳು ಕೂಡ ಉಂಟಾಗತ್ತೆ. ಇನ್ನು ಮೂರನೇದಾಗಿ ಹೇಳಬೇಕಂದ್ರೆ, ಭ್ರಷ್ಟಾಚಾರ ಇತ್ತು ಅಂದರೆ ಅದು ರಾಜಕೀಯ ಭ್ರಷ್ಟಾಚಾರ ಏನಾದರೂ ಆಗ್ತಾ ಇದೆ ಅಂದರೆ ಅದು ವ್ಯವಸ್ಥಿತವಾದ ಅಪರಾಧಗಳಿಗಂತೂ ಅದು ದಾರಿ ಮಾಡಿಕೊಡುತ್ತೆ. ಹಂಗಾಗಿ ರಾಜಕೀಯ ಭ್ರಷ್ಟಾಚಾರ, ವ್ಯವಸ್ಥಿತ ಅಪರಾಧಗಳಿಗೆ ಇದು ದಾರಿಯಾಗತ್ತೆ ಅಂತ ಹೇಳ್ಬೋದು. ಇನ್ನು ಸಾರ್ವಜನಿಕ ಸೇವೆಯ ಕ್ಷೇತ್ರಗಳಲ್ಲಿ ತೆರಿಗೆಗಳ್ಳತನ ಮಾಡೋದು ಅಂದರೆ ತೆರಿಗೆ ಕಟ್ಟದೇ ಇರತಕ್ಕಂಥದ್ದು, ಅಕ್ರಮವಾಗಿ ದಾಸ್ತಾನು ಮಾಡಿಬಿಟ್ಟು ಆ ಮುಖಾಂತರ ಮಾರ್ಕೆಟಲ್ಲಿ ಕೊರತೆಯನ್ನು ಸೃಷ್ಟಿಸಿ ಲಾಭವನ್ನು ಪಡೆಯೋದು, ಕಳ್ಳ ಸಾಗಾಣಿಕೆ ಮಾಡೋದು, ತೆರಿಗೆಯನ್ನು ಕೊಡದೇ ಕಳ್ಳ ಸಾಗಾಣಿಕೆ ಮಾಡೋದು, ಆರ್ಥಿಕ ವಂಚನೆ ಮಾಡೋದು, ಮೋಸಗಾರಿಕೆ, ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ ಮಾಡೋದು, ಔದ್ಯೋಗಿಕವಾಗಿ ವಂಚನೆ ಮಾಡತಕ್ಕಂಥ ಅನೇಕ ಸಮಸ್ಯೆಗಳು ಈ ಭ್ರಷ್ಟಾಚಾರದ ಜಾಲದಲ್ಲಿ ಸೇರಿಕೊಳ್ತವೆ. ಹಾಗಾಗಿ ಭ್ರಷ್ಟಾಚಾರದಿಂದ ಈ ಥರದ ಅನೇಕ ಸಮಸ್ಯೆಗಳು ನಮ್ಮ ಮೇಲೆ ಬೀಳ್ತವೆ. ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ದುಷ್ಪರಿಣಾಮ ಇರ್ಬೋದು, ಲಂಚಗುಳಿತನ, ಸ್ವಜನ ಪಕ್ಷಪಾತ, ಜಾತೀಯತೆ, ಆಮೇಲೆ ನಮಗೆ ಅಪರಾಧಗಳಿಗೆ ಎಡೆ ಮಾಡಿಕೊಡುತ್ತೆ ಕಳ್ಳ ಸಾಗಾಣಿಕೆ, ಆರ್ಥಿಕ ವಂಚನೆ, ಇವೆಲ್ಲ ಒಂದು ಸಾರಿ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಹಂಗಾರೆ ಈ ಭ್ರಷ್ಟಾಚಾರ ಯಾಕೆ ಮಾಡ್ತಾರೆ ಅಂತ, ಯಾಕೆ ಭ್ರಷ್ಟಾಚಾರಕ್ಕೆ ಪ್ರೇರಣೆಗೆ ಕಾರಣ ಏನಿದು, ಯಾಕೆ ಭ್ರಷ್ಟಾಚಾರ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ ಅಂತಂದರೆ ವೆರಿ ಇಂಪಾರ್ಟೆಂಟ್ ನೆನಪಿರಲಿ. ಅನೇಕ ಬಾರಿ ಮಾನವ ಸಹಜವಾದ ಸ್ವಾರ್ಥ ಮತ್ತು ಆಪತ್ತಿಗಳ ನಿವಾರಣೆಯ ಲೆಕ್ಕಾಚಾರವನ್ನು ಹಾಕ್ತಾ ಇರ್ತಾನೆ, ವೈಯಕ್ತಿಕ ಲಾಭವನ್ನು ಪಡಿಬೇಕು ಅಂತ ಆಸೆ ಪಡ್ತಾ ಇರ್ತಾನೆ. ಇವುಗಳ ಕಾರಣದಿಂದ ಅವನು ಭ್ರಷ್ಟಾಚಾರ ಮಾಡಬೇಕು ಅಂತ ಅವನಲ್ಲಿ ಏನಾಗತ್ತೆ, ಒಂದು ಮೋಟಿವೇಷನ್ಸ್ ಆಗೋದಕ್ಕೆ ಶುರುವಾಗತ್ತೆ. ಇನ್ನೂ ಭ್ರಷ್ಟಾಚಾರ ಆಗೋದಕ್ಕೆ ವೆರಿ ಇಂಪಾರ್ಟೆಂಟ್ ಅಂದರೆ ಕಟ್ಟುನಿಟ್ಟಾದಂತಹ ಮೇಲ್ವಿಚಾರಣೆ ಇಲ್ಲದೆ ಇರೋದು. ಮೇಂಟೆನೆನ್ಸ್ ಮಾಡ್ತಕ್ಕಂಥವ್ರು ಅಥವಾ ಸರ್ಕಾರದ ಕ್ರಮಗಳಿರ್ಬೋದು ಅಥವಾ ಆ ಔದ್ಯೋಗಿಕ ವ್ಯವಸ್ಥೆಯ ಮುಖ್ಯಸ್ಥ ಇರ್ಬೋದು, ಅವನು ಕಟ್ಟುನಿಟ್ಟಾದ ಮೇಲ್ವಿಚಾರಣೆಯನ್ನು ಮಾಡಲಿಲ್ಲ ಅಂದರೆ, ಅಂದರೆ ಕರೆಕ್ಟಾಗಿ ಮ್ಯಾನೇಜಿಂಗ್ ಮಾಡಲಿಲ್ಲ ಅಂದರೆ, ಮತ್ತು ದುರ್ಬಲ ಕಾನೂನು ವ್ಯವಸ್ಥೆಗಳಿದ್ದಾಗ ಈ ಭ್ರಷ್ಟಾಚಾರಕ್ಕೆ ಅದು ಮೋಟಿವೇಷನ್ಸ್ ಮಾಡುತ್ತೆ. ಹಾಗಾಗಿ ಈ ಎರಡು ಅಂಶಗಳನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಭ್ರಷ್ಟಾಚಾರ ಯಾಕೆ ಮಾಡ್ತಾರೆ ಅಂದರೆ ಈ ಎರಡು ರೀತಿಯ ಕಾರಣಗಳಿಗಾಗಿ ಮಾಡ್ತಾರೆ. ಮತ್ತು ಸರ್ಕಾರ ಭ್ರಷ್ಟಾಚಾರ ತೊಲಗಿಸೋದಕ್ಕೆ ಏನು ಕ್ರಮ ಕೈಗೊಂಡಿದೆ ಅಂತ ನಮ್ಮ ಮುಂದೆ ಪ್ರಶ್ನೆ ಬರುತ್ತೆ. ಭ್ರಷ್ಟಾಚಾರವನ್ನು ತೊಲಗಿಸ್ಲಿಕ್ಕೆ ಸರ್ಕಾರದ ಕ್ರಮ ಅಂತಂದರೆ, ಭ್ರಷ್ಟಾಚಾರ ನಿಗ್ರಹಕ್ಕೆ ಪ್ರಬಲ ರಾಜಕೀಯ ಇಚ್ಛಾಶಕ್ತಿ ಮತ್ತು ಸಾರ್ವಜನಿಕ ಸಹಕಾರ ತುಂಬ ಅಗತ್ಯ ಇದೆ. ಆ ಅತ್ಯಗತ್ಯವನ್ನು ಸರ್ಕಾರ ನಿಮ್ಮಿಂದ ನಮ್ಮಿಂದ ಎಕ್ಸ್ಪೆಕ್ಟೇಷನ್ಸ್ ಮಾಡುತ್ತೆ. ಬಹುಮುಖ್ಯವಾಗಿ ಬೇಕಾಗಿರೋದು ಪಾಲಿಟಿಕ್ಸ್. ರಾಜಕೀಯದಲ್ಲಿರ್ತಕ್ಕಂಥವರು ಬಹಳ ಸ್ಪಷ್ಟವಾದ ಇಚ್ಛಾಶಕ್ತಿಯನ್ನು ಹೊಂದಿದರೆ ಮಾತ್ರ ನಾವು ಈ ಥರದ ಭ್ರಷ್ಟಾಚಾರ ತೊಲಗಿಸ್ಬೋದು. ನಿಮಗೆ ಗೊತ್ತಿದೆ, ಭಾರತದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರಗಳು ಮತ್ತು ನಮ್ಮ ನರೇಂದ್ರ ಮೋದಿ ಅಂಥ ಸರ್ಕಾರಗಳು ಅವ್ರು ಮಾತಾಡುವಾಗ ಅವ್ರ ಭಾಷೆಯಲ್ಲಿ ಹೇಳ್ತಾರೆ, ನಾನು ತಿನ್ನುವುದಿಲ್ಲ ತಿನ್ನುವರಿಗೂ ಬಿಡುವುದಿಲ್ಲ ಅಂತ. ಅಂದರೆ ಅವ್ರ ವಾಕ್ಯವನ್ನು ಹೇಳ್ತಾ ಇದ್ದೆ ಅಂದರೆ ಆ ಸರ್ಕಾರಗಳು ಮಾತ್ರ ಅಂತಲ್ಲ ನನ್ನ ಉದ್ದೇಶ, ಅವ್ರು ಮಾತಾಡೋ ರೀತಿ ನೋಡಿದಿರಲ್ಲ, ಆ ಥರದ ಇಚ್ಛಾಶಕ್ತಿ ಇರಬೇಕು. ಈ ದೇಶಕ್ಕಾಗಿ ನಾನು ಏನಾದರೂ ಮಾಡಲೇಬೇಕಪ್ಪ ಅನ್ನುವ ಇಚ್ಛಾಶಕ್ತಿ ಇದ್ದರೆ ಆವಾಗ ನಾವು ಈ ರಾಜಕೀಯದವ್ರನ್ನ ಬಳಸ್ಕೊಂಡು ಭ್ರಷ್ಟಾಚಾರ ಮಾಡೋದನ್ನು ತಪ್ಪಿಸ್ಬೋದು ಅಂತ. ಭಾರತದಲ್ಲಿ ಆ ಥರದ ಅನೇಕ ಜನರಿದ್ದಾರೆ, ನಮ್ಮಲ್ಲಿ ಕರ್ನಾಟಕದಲ್ಲೂ ಅಷ್ಟೇ ಅತ್ಯುತ್ತಮ ಪಾಲಿಟಿಷಿಯನ್ಸ್ಗಳು ಇದ್ದಾರೆ. ಅವರೆಲ್ಲ ಅತ್ಯುತ್ತಮವಾದಂಥ ಇಚ್ಛಾಶಕ್ತಿಯನ್ನು ಹೊಂದಿದ್ದರಿಂದಾಗಿ ಭ್ರಷ್ಟಾಚಾರವನ್ನು ಅವರವರ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗಳ ಕಾಲದಲ್ಲಿ ಕಂಟ್ರೋಲ್ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಈ ಹಿಂದಿನವರ ಹೆಸರು ಹೇಳಿದ್ರೆ ನಿಮ್ಗೆ ಅಷ್ಟು ಗೊತ್ತಿರಲಿಕ್ಕಿಲ್ಲ, ಹಾಗಂತ ಈ ಪ್ರೆಸೆಂಟ್ ಸಿಚುವೇಶನ್ಸನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಒಳ್ಳೆಯ ರಾಜಕೀಯ ನಾಯಕತ್ವ ಬೇಕು, ಉತ್ತಮ ಅಧಿಕಾರಿ ವರ್ಗ ಇರಬೇಕು, ರಾಜಕೀಯ ಪರಿಜ್ಞಾನ ಹೊಂದಿರುವ ಮತ್ತು ಪೌರತ್ವದ ಅರಿವನ್ನು ಹೊಂದಿರತಕ್ಕಂಥ ಜನತೆ ಇದ್ದರೆ ಇವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಭ್ರಷ್ಟಾಚಾರದ ವಿರುದ್ಧ ಏನು ಮಾಡ್ಬೋದು, ಹೋರಾಟ ನಡೆಸೋದಕ್ಕೆ ನಾವು ಕ್ರಮವನ್ನು ಕೈಗೊಳ್ಬೋದು. ಹಾಗಾಗಿ ಇದು ತುಂಬಾ ಮುಖ್ಯವಾಗ್ತಾ ಇದೆ.
ಮತ್ತು ಸರ್ಕಾರಗಳೇನು ಮಾಡಿದ್ವು, ಕೇಂದ್ರ ಸರ್ಕಾರ ಲೋಕಪಾಲ್ ಮಸೂದೆಯನ್ನು ಜಾರಿಗೆ ತಂತು, ಕರ್ನಾಟಕದಲ್ಲಿ ಲೋಕಾಯುಕ್ತ ಅನ್ನೋ ಸಂಸ್ಥೆಗಳನ್ನು ಸೃಷ್ಟಿ ಮಾಡಿದ್ರು. ಹೀಗೆ ಲೋಕಪಾಲ್ ಸಂಸ್ಥೆಗಳು ಮತ್ತು ಲೋಕಾಯುಕ್ತ ಅಂತ ಸಂಸ್ಥೆಗಳು ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ಒಂದು ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದವು. ಇನ್ನು ಶಿಕ್ಷಣ ಸಂಸ್ಥೆಗಳಿದೆ, ರಾಜಕೀಯ ನಾಯಕರುಗಳಿದ್ದಾರೆ, ಈ ನಿಟ್ಟಿನಲ್ಲಿ ತುಂಬಾ ಪ್ರಯತ್ನ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಅತ್ಯಂತ ಕಠಿಣವಾದಂಥ ಶಿಕ್ಷಾ ಮತ್ತು ವಿಧಾನಗಳನ್ನು ಅನುಸರಣೆ ಮಾಡಿದ್ರೆ ಭ್ರಷ್ಟಾಚಾರವನ್ನು ಏನು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತೀವಿ. ಹಾಗಾಗಿ ನೆನ್ಪಿಡ್ಕೊಳ್ಳಿ, ಭ್ರಷ್ಟಾಚಾರ ಅಂದರೆ ಏನು, ಭ್ರಷ್ಟಾಚಾರಕ್ಕೆ ಕಾರಣಗಳು ಏನು, ಯಾಕೆ ಜನ ಭ್ರಷ್ಟಾಚಾರದಲ್ಲಿ ತೊಡಗ್ತಾರೆ, ಹಂಗಾದ್ರೆ ಭ್ರಷ್ಟಾಚಾರದ ನಿಯಂತ್ರಣಕ್ಕೆ ಕಾರ್ಯಕ್ರಮಗಳು ಏನು ಅಂತ ಹೇಳ್ಬೋದು. ನೆಕ್ಸ್ಟು ಮಹಿಳೆಯರ ಸ್ಥಾನಮಾನಕ್ಕೆ ಬರ್ತೀವಿ. ಈ ದೇಶದಲ್ಲಿ ಬಹುದೊಡ್ಡ ಸಮಸ್ಯೆ ಆಗಿದ್ದೆ ಮಹಿಳೆಯರ ಸ್ಥಾನಮಾನದಲ್ಲಿ ಆಗಿರ್ತಕ್ಕಂತಹ ಏರುಪೇರುಗಳು, ಸಮಾನವಾದಂಥ ಬೆಳವಣಿಗೆ ಕಾಣದೇ ಇರೋದು. ಸ್ವತಂತ್ರ ಪೂರ್ವದಲ್ಲಿರ್ತಕ್ಕಂಥ ಮಹಿಳಾ ಸಾಧಕರು ಭಾಳಷ್ಟು ಜನರಿದ್ದಾರೆ. ಕೆಲವರ ಹೆಸರನ್ನು ನಾನು ನಿಮ್ಗೆ ಹೇಳೋದಾದರೆ ನೋಡಿ, ನಮ್ಮ ಮನಸ್ಸಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅನಿ ಬೆಸೆಂಟ್, ಕಸ್ತೂರ್ಬಾ ಗಾಂಧಿ, ಈ ಥರದ ಹೆಸರನ್ನು ಹೇಳಿದ ತಕ್ಷಣ ಒಂದು ಅಭಿಮಾನ ಮೂಡುತ್ತೆ. ಯಾಕೆಂದರೆ ಅಷ್ಟೊಂದು ಸಾಧನೆಗಳನ್ನು ಮಾಡಿರ್ತಕ್ಕಂಥದ್ದು. ಇವರಿಷ್ಟೇ ಅಂತಲ್ಲ, ಬಹಳಷ್ಟು ಇಂಥ ಜನರಿದ್ದಾರೆ. ಹಾಗಾದರೆ ಸ್ತ್ರೀಯರ ಸ್ಥಾನಮಾನ ಇಲ್ಲಿ ಕೆಲವು ಸ್ತ್ರೀಯರಿಗೆ ಮಾತ್ರ ದೊರೀತಾ ಬೇರೆಯವ್ರಿಗೆ ದೊರಿಲಿಲ್ವಾ? ಹಾಗಾದರೆ ಯಾಕೆ ಇವತ್ತು ಸ್ತ್ರೀಯರ ಸ್ಥಾನಮಾನ ಕಡಿಮೆ ಆಗ್ತಾ ಇದ್ದೆ, ಇವ್ರು ಹಿಂದುಳಿಯೋದಕ್ಕೆ ಕಾರಣ ಏನು ಅಂತ ನೀವು ನೋಡ್ತಾ ಬಂದರೆ, ಸ್ತ್ರೀಯರ ಸ್ಥಾನಮಾನ ಕಡಿಮೆ ಆಗೋದಕ್ಕೆ ಕಾರಣಗಳು ನಮ್ಮಲ್ಲಿರ್ತಕ್ಕಂಥ ಸಾಮಾಜಿಕ ಪದ್ಧತಿಗಳು. ಕೆಲವು ಸಾಮಾಜಿಕ ಪದ್ಧತಿಗಳು ಸ್ತ್ರೀಯರನ್ನು ಶಿಕ್ಷಣದಿಂದ, ಅವಕಾಶಗಳಿಂದ ವಂಚನೆ ಮಾಡಿದೆ. ಬಡತನ ಇರ್ಬೋದು, ಅನಕ್ಷರತೆ ಇರ್ಬೋದು, ಇವೆಲ್ಲ ಸ್ತ್ರೀಯರ ಸ್ಥಾನಮಾನವನ್ನು ಏನು ಮಾಡಿದವೆ, ಕಡಿಮೆ ಮಾಡಿದವೆ. ಹಾಗಾಗಿ ಮಹಿಳೆಯರ ಸ್ಥಾನಮಾನ ಸುಧಾರಣೆಗೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಶುರು ಮಾಡ್ತು. ಹಾಗಾದರೆ ಹಿಂದೆ ನಾವು ಏನು ತಿಳ್ಕೊಂಡಿದ್ವಿ, ಈಗ ಸ್ತ್ರೀಯರ ಸ್ಥಾನಮಾನದ ಕಡಿಮೆ ಆಗಲಿಕ್ಕೆ ಕಾರಣಗಳನ್ನು ನೋಡಿದ್ವಿ. ಸಾಮಾಜಿಕ ಪದ್ಧತಿಗಳು, ಬಡತನ, ಅನಕ್ಷರತೆ, ಇದು ಮೇಯ್ನಾಗಿ ಇವು ಮೂರು ಕಾರಣಗಳು. ಹಾಗಾದರೆ ಮಹಿಳಾ ಸ್ಥಾನಮಾನದ ಅಭಿವೃದ್ಧಿಗೆ ಏನು ಕ್ರಮ ಕೈಗೊಳ್ತು ಅನ್ನೋದಾದರೆ, ಮೊದಲು ಮಹಿಳೆಯರ ಶಿಕ್ಷಣ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಪ್ರತಿ ತಾಲೂಕು ಹಂತದಿಂದ ಹಿಡಿದು ರಾಷ್ಟ್ರೀಯ ಮಟ್ಟದವರೆಗೂ ಜಾರಿಯಾಗೋದ್ರ ಮುಖಾಂತರವಾಗಿ ಅವರ ಅಭಿವೃದ್ಧಿ ಮಾಡೋದಕ್ಕೆ ಶುರು ಮಾಡಿದರು. ಜೊತೆಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳಾ ಶಿಕ್ಷಣವನ್ನು ಜಾರಿಗೊಳಿಸಿದರು, ಬಾಲ್ಯ ವಿವಾಹವನ್ನು ನಿಷೇಧ ಮಾಡಿದ್ರು, ವರದಕ್ಷಿಣೆ ನಿಷೇಧ ಕಾಯ್ದೆಗಳನ್ನು ಜಾರಿಗೆ ತಂದರು, ಈ ಥರದ ಅನೇಕ ವ್ಯವಸ್ಥೆಗಳನ್ನು ಮತ್ತು ರಿಸರ್ವೇಷನ್ಸ್ಗಳನ್ನೆಲ್ಲ ತಂದಿದ್ದರಿಂದಾಗಿ ನಮ್ಮಲ್ಲಿ ಶಿಕ್ಷಣದ ಕಾರ್ಯಕ್ರಮಗಳು, ಉದ್ಯೋಗದ ಕಾರ್ಯಕ್ರಮಗಳಲ್ಲಿ ಅಭಿವೃದ್ಧಿಯಾಯಿತು. ಮತ್ತು ಕರ್ನಾಟಕ ಸರ್ಕಾರ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಸ್ತ್ರೀ ಸಹಕಾರ ಶಕ್ತಿ ಕೇಂದ್ರಗಳು ಅಂದರೆ ಸ್ತ್ರೀ ಶಕ್ತಿಗಳು ಅಂತ ಮೊದಲಿತ್ತು, ಈಗ ಸ್ತ್ರೀ ಶಕ್ತಿ ಸಹಕಾರ ಸಂಘಗಳು ಅಂತ ಕೂಡ ಮಾಡಿದ್ದಾವೆ. ಈ ಯೋಜನೆ ಮುಖಾಂತರ ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ ನಮ್ಮ ಕರ್ನಾಟಕದ ಸರ್ಕಾರ ಆವಾಗ ತುಂಬಾ ಪ್ರಯತ್ನ ಪಡ್ತು. ಹಾಗಾಗಿ ಸ್ತ್ರೀ ಶಕ್ತಿ ಸಹಕಾರಿ ಸಂಘಗಳ ಅಭಿವೃದ್ಧಿ ಮಾಡೋದು. ಇನ್ನು ಮಹಿಳೆಯರ ಸ್ವ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ, ಸಬ್ಸಿಡಿ ನೀಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು. ಇನ್ನು ಮಹಿಳಾ ಮಂಡಳಿಗಳ ಸ್ಥಾಪನೆ ಮಾಡೋದು, ಯುವತಿ ಮಂಡಳಿಗಳನ್ನು ಸ್ಥಾಪನೆ ಮಾಡೋದು, ಸ್ವಸಹಾಯ ಸಂಘಗಳನ್ನು ಸ್ಥಾಪನೆ ಮಾಡೋದು, ಮಹಿಳಾ ಸಹಕಾರಿ ಸಂಘಗಳು, ಬ್ಯಾಂಕ್ಗಳು, ವಿಶ್ವವಿದ್ಯಾನಿಲಯಗಳು, ಹಾಗೆ ಕಾಲೇಜ್ಗಳು, ಇವುಗಳನ್ನೆಲ್ಲ ಮಾಡೋದ್ರ ಮುಖಾಂತರ ಸ್ತ್ರೀಯರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ಕೈಗೊಂಡರು. ಇನ್ನು ವೆರಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ಆಯೋಗಗಳನ್ನು ಸ್ಥಾಪನೆ ಮಾಡಿದ್ರು. ಮಹಿಳೆಯರು ಎಲ್ಲರೂ ಓಪನ್ ಆಗಿ ಸಮಸ್ಯೆಗಳನ್ನು ಹೇಳ್ಕೊಳಕ್ಕೆ ಆಗಲ್ಲ ಅಂದಾಗ ಮಹಿಳಾ ಆಯೋಗಗಳನ್ನು ರಚನೆ ಮಾಡಿ ಆ ಮುಖಾಂತರ ಮಹಿಳೆಯರು ದೂರುಗಳನ್ನು ಕೊಡೋದು, ಇದರ ಮುಖಾಂತರ ಪರಿಶೀಲನೆ ಮಾಡಿ ನ್ಯಾಯ ಒದಗಿಸಿಕೊಡೋ ಅಂಥ ಕೆಲಸವನ್ನು ಮಹಿಳಾ ಆಯೋಗಗಳನ್ನು ರಚನೆ ಮಾಡೋದ್ರ ಮುಖಾಂತರ ಸ್ಥಾಪನೆ ಮಾಡಿದ್ರು. ಹಾಗಾಗಿ ಸುಪ್ರೀಂ ಕೋರ್ಟಲ್ಲಿ ಕೆಲಸ ಮಾಡಿರ್ತಕ್ಕಂಥ ನ್ಯಾಯವಾದಿಗಳು ಮತ್ತು ಹೈಕೋರ್ಟಲ್ಲಿ ಕೆಲಸ ಮಾಡಿರ್ತಕ್ಕಂಥ ನ್ಯಾಯವಾದಿಗಳು ಈ ಮಹಿಳಾ ಆಯೋಗಗಳಲ್ಲಿ ಇದ್ಬಿಟ್ಟು ಮಹಿಳೆಯರ ಸಮಸ್ಯೆಗಳನ್ನು ಬಗೆಹರಿಸೋ ಪ್ರಯತ್ನ ಮಾಡಿದ್ರು. ಇನ್ನು ಶಾಸಕಾಂಗ ಹಾಗೂ ಸಂಸತ್ನಲ್ಲೂ ಕೂಡ ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ನೀಡುವಂಥ ಪ್ರಯತ್ನ ನಡೀತಾ ಇದೆ. ಬಟ್ ಕೆಲವು ಕಡೆ ನಡೆದಿದೆಯಲ್ಲ ಅಂದರೆ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅಂತಂದರೆ ಕರ್ನಾಟಕ ಈ ನಿಟ್ಟಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ.
ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮಹಿಳಾ ಮೀಸಲಾತಿಯನ್ನು ತಂದಿರೋ ಭಾರತದ ಮೊಟ್ಟ ಮೊದಲ ಏಕೈಕ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ. ಈಗಲೂ ಕೂಡ ಕೇಂದ್ರ ಸರ್ಕಾರದ ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟಿಲ್ಲ. ಅದು ಕೊಡೋ ಪ್ರಯತ್ನ ನಮ್ಮ ದೇಶದಲ್ಲಿ ಮಹಿಳಾ ಪ್ರಧಾನಿಗಳಿದ್ದಾಗಲೇ ಮಾಡಬಹುದಾಗಿತ್ತು, ಮಾಡಿಲ್ಲ. ಸೊ ಈಗ ಆ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಯಾರಾದರೂ ಮಹಿಳಾ ರಾಷ್ಟ್ರಪತಿಗಳು ಬಂದು ಹೋಗಿದ್ದಾರೆ, ಮಹಿಳಾ ಪ್ರಧಾನಿಗಳು ಬಂದು ಹೋಗಿದ್ದಾರೆ, ಆಗಿಲ್ಲ. ನೆಕ್ಸ್ಟ್ ಏನಾದರೂ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂಥದ್ದು ನಮ್ಮಲ್ಲಿ ಬರಬೇಕು ಅಂತ ಇಚ್ಛಾಶಕ್ತಿ ಇರೋ ಮಹಿಳೆಯರು ನಮ್ಮಲ್ಲಿ ಬರಬೇಕು. ಹಾಗಾಗಿ ಕರ್ನಾಟಕ ಅದರಲ್ಲಿ ಒಂದು ಹೆಜ್ಜೆ ಮುಂದೆನೇ ಇದೆ. 33% ಮಹಿಳಾ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಉದ್ಯೋಗಗಳಲ್ಲೂ ಕೂಡ ಮಹಿಳೆಯರಿಗೆ ನಿಗದಿತ ಮೀಸಲಾತಿ ಪ್ರಮಾಣವನ್ನು ನಮ್ಮಲ್ಲಿ ಕೊಡಲಾಗ್ತಾ ಇದೆ. ಆ ನಿಟ್ಟಲ್ಲಿ ಈ ಭಾರತದಲ್ಲಿ ಕೆಲವರನ್ನು ನೀವು ನೆನಪಿಸ್ಕೊಳ್ಳಬೇಕು. ಭಾರತದ ಪ್ರಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅಂತ. ಇವರು ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ. ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಪ್ರಥಮ ಮಹಿಳಾ ಪ್ರಧಾನಿಯಾಗಿದ್ದವರು. ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರದ ನಂತರದಲ್ಲೂ, ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮುಖ್ಯ ಹೋರಾಟಗಾರರಾಗಿ ಕಾಣಿಸ್ಕೊಂಡಂಥ ಸರೋಜಿನಿ ನಾಯ್ಡು ಅವರು ಪ್ರಥಮ ಮಹಿಳಾ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾರೆ ಉತ್ತರ ಪ್ರದೇಶದಿಂದ. ಇನ್ನು ಸುಚೇತಾ ಕೃಪ್ಲಾನಿ ಅವರು ನೋಡ್ಬೋದು, ಭಾರತದಲ್ಲಿ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿದ್ದವರು. ಇವರು ಕೂಡ ವೆಸ್ಟ್ ಬೆಂಗಾಲ್ ಯು ಪಿಗಳಲ್ಲಿ ನಮಗೆ ಕಂಡು ಬರ್ತಾರೆ. ಈಗ ಸ್ಟೇಟ್ ವಿಭಜನೆ ಆಗಿದೆ, ಅವಾಗ ಆ ಪ್ರಾಂತ್ಯದಲ್ಲಿ ಕಂಡು ಬರ್ತಾ ಇದ್ರು. ಹೀಗಾಗಿ ಈ ಮಹಾನ್ ಮಹಿಳಾ ಸಾಧಕರು ಆಧುನಿಕ ಯುಗದಲ್ಲಿ ನಾವು ಗುರುತಿಸ್ಕೊಂಡಿರೋದು. ಇವರು ಇಷ್ಟೇನಾ ಸರ್ ಅಂದ್ರೆ ಅಲ್ಲ, ಬೇಕಾದಷ್ಟು ಈ ಥರದ ಜನರು ಇವತ್ತು ಮಹಿಳಾ ಒಂದು ಸ್ಥಾನಮಾನಗಳ ಒಂದು ಪ್ರಗತಿಯನ್ನು ಕಂಡು ಈ ದೇಶವನ್ನು ರೆಪ್ರೆಸೆಂಟ್ ಮಾಡಿರ್ತಕ್ಕಂಥವ್ರನ್ನ ನೀವು ನೋಡ್ಬೋದು. ನೆಕ್ಸ್ಟ್ ನಮ್ಮ ಮುಂದಿನ ಸಮಸ್ಯೆ ಆರ್ಥಿಕ ಅಸಮಾನತೆ. ಏನಾಗಿದೆ ನಮ್ಮ ಸಮಾಜದಲ್ಲಿ ಶ್ರೀಮಂತರು ಮತ್ತು ಬಡವರು ಅಂತಕ್ಕಂಥ ಒಂದು ವರ್ಗ ಕ್ರಿಯೇಟ್ ಆಗಿಬಿಟ್ಟಿದೆ. ಹಾಗಾದರೆ ಅಸಮಾನತೆ ಅಂದ್ರೇನು? ಶ್ರೀಮಂತರು ಮತ್ತು ಬಡವರ ಮಧ್ಯದ ಅಂತರ ಹೆಚ್ಚಾಗುವುದನ್ನೇ ಆರ್ಥಿಕ ಅಸಮಾನತೆ ಅಂತ ಕರಿತೀವಿ. ಇಂಥದ್ದನ್ನು ನಾವು ಪಟ್ಟಣ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನೋಡ್ತಾನೆ ಬರ್ತೀವಿ. ಆದರೆ ಇದು ಬಹಳಷ್ಟು ಬದಲಾವಣೆ ಕೂಡ ಇದೆ. ನಗರ ಪ್ರದೇಶಗಳಿಗೂ ಮತ್ತು ಗ್ರಾಮೀಣ ಪ್ರದೇಶಗಳಿಗೂ ಈ ಅಂತರದಲ್ಲಿ ವ್ಯತ್ಯಾಸ ಆಗಿದೆ. ಹಾಗಾದರೆ ಈ ಶ್ರೀಮಂತರ ಮತ್ತು ಬಡವರ ಅಂತರ ಹೆಚ್ಚಾಗೋದಕ್ಕೆ ಕಾರಣ ಏನಾಯಿತು, ಯಾಕೆ ಈ ರೀತಿ ಅಂತರ ಹೆಚ್ಚಾಗ್ತಾ ಇದೆ ಅಂತಂದರೆ, ಅಂತರ ಹೆಚ್ಚಾಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಖಾಸಗಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮೊತ್ತದ ವೇತನ ಶ್ರೇಣಿಗಳು ಸಿಗ್ತಾ ಇದ್ದಾವೆ. ಬಹುರಾಷ್ಟ್ರೀಯ ಕಂಪನಿಗಳ ಕಾರ್ಯಕ್ಷೇತ್ರ ಜಾಸ್ತಿ ಆಗಿದೆ. ವೈಟ್ ಕಾಲರ್ ಜಾಬ್ಸ್ ಅಂತ ಕರಿತೀವಿ, ಶ್ವೇತದಾರಿ ಅಥವಾ ಮೇಲುಸ್ತರದ ನೌಕರಿಗಳು. ಲಾಭ ಬಡಕತನ ಅಂದರೆ ಅತಿ ಹೆಚ್ಚು ಲಾಭ ಪಡೀತಾ ಇರತಕ್ಕಂಥದ್ದು, ಮತ್ತು ಭ್ರಷ್ಟಾಚಾರಗಳು. ಇವುಗಳಿಂದ ಆದಾಯವನ್ನು ಜಾಸ್ತಿ ಗಳಿಸ್ತಾ ಇರೋದರಿಂದಾಗಿ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಹೆಚ್ಚಾಗ್ತಾ ಇದೆ. ಹಾಗಾದರೆ ಈ ಆರ್ಥಿಕ ಅಸಮಾನತೆ ಮತ್ತು ಇದರ ಅಂತರವನ್ನು ಕಡಿಮೆ ಮಾಡಬೇಕು ಅಂದರೆ ಹಾಗಾದರೆ ಏನು ಕ್ರಮ ಕೈಗೊಳ್ಬೇಕು? ಕ್ರಮ ಒಂದು, ಸರ್ಕಾರ ಉತ್ತಮವಾಗಿರ್ತಕ್ಕಂಥ ಎಕನಾಮಿಕ್ ಪ್ಲ್ಯಾನ್ಗಳನ್ನು ಮಾಡಬೇಕು, ಉತ್ತಮ ಆರ್ಥಿಕ ಯೋಜನೆಗಳನ್ನು ಮಾಡಬೇಕು. ಬಡವರಿಗೂ ಕೂಡ ತಾನು ದುಡಿದು ಬೆಳಿಬೋದು ಅನ್ನೋ ಅಂಥ ಒಂದು ನಂಬಿಕೆ ಹುಟ್ಟಬೇಕು. ಆ ಥರದ ಉತ್ತಮ ಆರ್ಥಿಕ ಯೋಜನೆಗಳು ಬರಬೇಕು. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ದೇಶದಲ್ಲಿ ಅಭಿವೃದ್ಧಿಗಾಗಿ ಕೆಲವು ಯೋಜನೆಗಳನ್ನು ಮಾಡ್ತಾರೆ. ಯೋಜನೆಗಳನ್ನು ಮಾಡಿಕೊಂಡಾಗ ಅಲ್ಲಿ ಕೆಲವರು ಆಸ್ತಿಗಳನ್ನು ಕಳ್ಕೊಳ್ತಾರೆ, ಇನ್ಯಾರಿಗೋ ತೊಂದರೆಗಳಾಗತ್ತೆ. ಉದಾಹರಣೆ, ಈಗ ರೈಲ್ವೆ ಮಾರ್ಗಗಳನ್ನು ಹಾಕುವಾಗ ಅಥವಾ ಡ್ಯಾಮ್ಗಳನ್ನು ಕಟ್ಟುವಾಗ, ಇಲ್ಲಿ ಅದನ್ನು ನಂಬಿಕೊಂಡು ಬದುಕ್ತಾ ಇರತಕ್ಕಂಥವನು ತನ್ನ ಜಮೀನನ್ನು ಕಳ್ಕೊತಾನೆ. ಹಂಗಾರೆ ಮತ್ತು ಅವನಿಗೆ ಏನು ಮಾಡ್ತೀರಿ? ಅವನಿಗೆ ಉತ್ತಮವಾದಂಥ ಪುನರ್ವಸತಿ ಮಾಡಿಕೊಡಬೇಕು, ಆದಾಯದ ಮೂಲಗಳನ್ನು ಅವನಿಗೆ ಒದಗಿಸ್ಕೊಟ್ರೆ ಅವನನ್ನು ಮತ್ತೆ ಬಡತನದಿಂದ ಮೇಲೆ ತರಲಿಕ್ಕೆ ಸಾಧ್ಯ. ಯೋಜನಾಬದ್ಧವಾದ ಹಣಕಾಸಿನ ನಿರ್ವಹಣೆ ಬೇಕು. ಓಕೆ, ಮತ್ತು ಜೊತೆಗೆ ಒಳ್ಳೆ ತೆರಿಗೆ ವಿಧಾನವನ್ನು ಅನುಸರಣೆ ಮಾಡಿದ್ರೆ ಈ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡ್ಬೋದು.
ಅದೇ ರೀತಿ ನಮ್ಮ ದೇಶದಲ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೀರಿ ನೀವು ಎಮ್ ಎಸ್ ಎಮ್ ಇ ಅಂತ ಕಡಿ ಓಕೆ ಈ ಸ್ಮಾಲ್ ಇಂಡಸ್ಟ್ರೀಸ್ಗಳನ್ನು ಮತ್ತು ಹೋಮ್ ಇಂಡಸ್ಟ್ರೀಸ್ಗಳನ್ನು ಡೆವಲಪ್ಮೆಂಟ್ ಮಾಡೋದು ಸಣ್ಣ ಮತ್ತು ಗ್ರಾಮೀಣ ಮಟ್ಟದ ಈ ಗೃಹ ಕೈಗಾರಿಕೆಗಳಿಗೆ ಅಭಿವೃದ್ಧಿ ಆಗೋದ್ರ ಜೊತೆಗೆ ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹಗಳನ್ನು ಮಾಡ್ತಾ ಬರಬೇಕು. ಸ್ವದೇಶಿ ನಿರ್ಮಿತ ವಸ್ತುಗಳಿಗೆ ಉತ್ತಮ ಮಾರುಕಟ್ಟೆಯನ್ನು ನೀವು ಕ್ರಿಯೇಟ್ ಮಾಡಿಕೊಟ್ರೆ ಆವಾಗ ಅದನ್ನು ನಂಬಿಕೊಂಡು ಬದುಕ್ತಾ ಇರೋನ ಆರ್ಥಿಕ ಸ್ಥಿತಿ ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ನೀವು ಯಾವುದೋ ಕಮಿಷನ್ಗಾಗಿ ವಿದೇಶಿ ವಸ್ತುಗಳನ್ನು ತೊಗೊಂಬಂದು ಇಲ್ಲಿ ಮಾರ್ತೀರಿ ಅನ್ನೋದಾದರೆ ನಮ್ಮ ದೇಶದಲ್ಲಿ ಒಂದು ಕ್ರಿಯೇಟಿವಿಟಿ ಹಾಳಾಗತ್ತೆ, ಇನ್ನೊಂದು ಅಭಿವೃದ್ಧಿಯ ಪಥದಲ್ಲಿ ಬಡವ ಬಡವನಾಗೆ ಉಳಿತಾನೆ, ಶ್ರೀಮಂತ ಶ್ರೀಮಂತನಾಗೆ ಉಳಿತಾನೆ. ಹಾಗಾಗಿ ಈ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಮಾಡಬೇಕಾಗಿರೋದು ಬಹಳ ಮುಖ್ಯ. ಉತ್ತಮ ಆರ್ಥಿಕ ಸುಧಾರಣೆಗಳನ್ನು ತರಬೇಕು. ಸರ್ಕಾರವು ಕೂಡ ಬೃಹತ್ ಉದ್ಯಮಗಳನ್ನು ಮತ್ತು ಏಕಸ್ವಾಮ್ಯ ವಲಯಗಳನ್ನು ಸರಿಯಾಗಿ ನಿಯಂತ್ರಿಸಬೇಕು. ಹೀಗೆ ನಿಯಂತ್ರಣ ಮಾಡಿದ್ರೆ ಮಾತ್ರ ಈ ಸಣ್ಣ ಕೈಗಾರಿಕೆಗಳು, ಗೃಹ ಕೈಗಾರಿಕೆಗಳು, ನಂಬಿಕೊಂಡು ಬದುಕ್ತಾ ಇರತಕ್ಕಂಥ ಕೃಷಿ ಕ್ಷೇತ್ರಗಳು ಇವೆಲ್ಲ ಡೆವಲಪ್ ಆಗುತ್ತೆ. ಜೊತೆಗೆ ಏನಾಗಿದೆ ಅಂದರೆ ಭೂ ಸುಧಾರಣೆ ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿ ಸರಿಯಾಗಿ ಜಾರಿಗೆ ಬಂದಿಲ್ಲ. ಕಾರ್ಮಿಕ ಪರವಾಗಿರ್ತಕ್ಕಂಥ ಧೋರಣೆಗಳು ಕೂಡ ಸರಿಯಾಗಿ ಜಾರಿಗೆ ಬಂದಿಲ್ಲ. ಸಾಮಾಜಿಕ ಭದ್ರತೆ ನಮ್ಮಲ್ಲಿ ಇಲ್ಲ. ಯಾಕೆ ಅಂತಂದರೆ ಇವತ್ತು ನೀವು ನೋಡ್ತಾ ಇದ್ದೀರಿ, ಯಾವುದೋ ಒಬ್ಬ ರೈತ ಒಂದು ಬೆಳೆಯನ್ನು ಬೆಳೀತಾನೆ ಅಂದರೆ ಅವನು ಭಯದಲ್ಲೇ ಬೆಳೀತಾ ಇದ್ದಾನೆ. ಯಾಕೆ ಅಂದರೆ ನಾನು ಬೆಳೀತಾ ಇರೋ ಬೆಳೆಗೆ ಮುಂದೆ ಸರಿಯಾದ ಬೆಲೆ ಸಿಗುತ್ತಾ ಅನ್ನೋ ನಂಬಿಕೆನೇ ಅವನಿಗೆ ಇಲ್ಲ. ಇನ್ನೂ ಕೂಡ ಹೇಳಬೇಕು ಅಂದರೆ ಅವನು ಇವತ್ತು ಬಿತ್ತನೆ ಮಾಡಿ ಬರ್ತಾನೆ ಅಂದರೆ ಕರೆಕ್ಟಾಗಿ ನನಗೆ ಈ ಬೆಳೆ ಬರುತ್ತಾ ಅನ್ನೋ ನಂಬಿಕೆನೂ ಇಲ್ಲ. ಈ ಥರದ ಸಾಮಾಜಿಕ ಅಭದ್ರತೆಯಿಂದ ಆಗೇನಾಗುತ್ತೆ, ಆರ್ಥಿಕ ಅಸಮಾನತೆ ಕೂಡ ಆಗತ್ತೆ. ಸೊ ಹಂಗಾಗಿ ಇದನ್ನು ತೊಲಗಿಸ್ಬೇಕು ಅಂದರೆ ಉತ್ತಮ ಭೂ ಸುಧಾರಣಾ ನೀತಿಗಳು, ಉತ್ತಮ ಎ ಪಿ ಎಂ ಸಿ ಯಾರ್ಡ್ಸ್ ಅಂದರೆ ಮಾರುಕಟ್ಟೆ ನೀತಿಗಳು ಬರಬೇಕು, ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಮಾಡಬೇಕು, ಕಾರ್ಮಿಕ ಪರವಾಗಿರ್ತಕ್ಕಂಥ ಧೋರಣೆಗಳನ್ನು ಕೈಗೊಂಡ್ರೆ ನಮ್ಮ ದೇಶದಲ್ಲಿ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡ್ಬೋದು ಅಂತೀವಿ. ಇನ್ನು ವೆರಿ ಇಂಪಾರ್ಟೆಂಟು, ನಮ್ಮ ದೇಶವನ್ನು ಕಾಡ್ತಾ ಇರೋ ಬೃಹತ್ ಸಮಸ್ಯೆ ಅಂದರೆ ಜನಸಂಖ್ಯಾ ಹೆಚ್ಚಳ. ಬೇರೆ ದೇಶಗಳಲ್ಲೆಲ್ಲ ಜನಸಂಖ್ಯೆ ಹೆಚ್ಚಳ ಅಂತ ಕರಿಬೋದು, ಆದರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಸ್ಫೋಟ ಅನ್ನಬೇಕು ಇದನ್ನಷ್ಟೇ. ಯಾಕೆ ಅಂತಂದರೆ ಬೇರೆ ದೇಶಗಳಲ್ಲಿ 1, 2, 3, 4 ಅಂತ ಹೆಚ್ಚಿಗೆ ಆದರೆ ನಮ್ಮ ದೇಶದಲ್ಲಿ ಹಾಗಿಲ್ಲ. 1, 11, 31, 51, 101 ಹಿಂಗೆ ಡೆವಲಪ್ ಆಗುತ್ತೆ. ಹಾಗಾಗಿ ಇದನ್ನು ಸ್ಫೋಟ ಅಂತ ಕರಿತೀವಿ. ಹಾಗಾಗಿ ಭಾರತ ಪ್ರಪಂಚದಲ್ಲಿ ನೀವು ನೋಡ್ಬೋದು ಅತಿ ಹೆಚ್ಚು ಜನಸಂಖ್ಯೆ ಇರುವ ಲಿಸ್ಟಲ್ಲಿ ನಾವು ಎರಡನೇ ದೇಶ. ನಮಗಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಚೀನಾ ದೇಶ ಮೊದಲ ಸ್ಥಾನದಲ್ಲಿದ್ದರೆ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ. ಮತ್ತು ನಮ್ಮದು ಭೂಪ್ರದೇಶ ಕೂಡ ತುಂಬಾ ಕಡಿಮೆ ಇದೆ, 2.4. ವರ್ಲ್ಡ್ನ ಒಟ್ಟು ನಾವು ಹೇಗೆ ಹೇಳೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಒಂದು ಇಡೀ ಭೂಮಿಯಲ್ಲಿ 100% ಭೂಮಿ ಇದೆ ಅಂದರೆ ಅದರಲ್ಲಿ 2.4% ಭೂಮಿ ಮಾತ್ರ ಭಾರತದ್ದು ಅಂತ. ಹಿಂಗೆ 2% ಭೂಮಿ ಇಟ್ಕೊಂಡು ನಾವು ಜಗತ್ತಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಎರಡನೇ ರ್ಯಾಂಕಿಂಗಲ್ಲಿ ನಮ್ಮ ದೇಶ ಇದೆ. ಅದಕ್ಕೆ ನಿಮಗೆ ಬೇಕಾದಷ್ಟು ಅಂಕಿಅಂಶಗಳು, ಪಾಪ್ಯುಲೇಷನ್ ಸ್ಟಡೀಸ್ ಪ್ರತಿ 10 ವರ್ಷಕ್ಕೊಮ್ಮೆ ಕೊಡ್ತಾನೆ ಇದ್ದೀವಿ. 1991 2001 ಮಧ್ಯದಲ್ಲಿ ನಮ್ಮ ಜನಸಂಖ್ಯೆ ಏನಾಗಿತ್ತು ಅಂದರೆ 84.2 ದಶಲಕ್ಷ ಇಂದ ಜಂಪ್ ಆಗಿ 102.7 ದಶಲಕ್ಷ ಜಂಪ್ ಆಯಿತು. 84 ದಶಲಕ್ಷ ಇದ್ದಿದ್ದು 102 ದಶಲಕ್ಷಕ್ಕೆ ನಮ್ಮಲ್ಲಿ ಹೆಚ್ಚಿಗೆ ಆಗ್ತಾ ಬಂತು. ಇದು ಹೀಗೆ ಕಂಟಿನ್ಯೂ ಆಗಿ ಮುಂದೇನಾಯಿತು, 2011 ನೀವು ನೋಡ್ಬೋದು 111 ಇದ್ದಿದ್ದು 121 ಕೋಟಿಗೆ ಇದು ಏರ್ತಾ ಹೋಯಿತು. ಮತ್ತು ಪ್ರತಿ ದಶಮಾನದ ಏರಿಕೆಯಲ್ಲೂ ಕೂಡ 19% ಇಂಪ್ರೂವ್ ಆಗ್ತಾ ಬಂತು. ಈ ಥರದ ಜನಸಂಖ್ಯೆ ಹೆಚ್ಚಳ ಆದರೆ ನಮ್ಮ ದೇಶದಲ್ಲಿ ಯೋಜನೆಗಳನ್ನು ರೂಪಿಸೋದಾದರೂ ಹೇಗೆ, ತುಂಬ ಕಷ್ಟ ಆಗ್ತದೆ. ಯಾವುದೇ ಸರ್ಕಾರಗಳು ಬಂದರೂ ಈ ಥರದ ಜನಸಂಖ್ಯೆ ಹೆಚ್ಚಳ ಆದರೆ ಅವುಗಳನ್ನು ಯೋಜನೆಗಳನ್ನು ರೂಪಿಸಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ಈ ಜನಸಂಖ್ಯೆ ಯಾಕೆ ಹೀಗೆ ಏರ್ತಾ ಇದೆ ಅಂಥೇಳಿ ಕೆಲವು ಅಧ್ಯಯನಗಳು ನಮ್ಗೆ ವರದಿಯನ್ನು ಕೊಡ್ತಾವೆ. ಯಾಕೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ? ಒಂದು ನಾವು ನೋಡ್ಬೋದು, ಜನನ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ, ಮರಣ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ ಅಂತ. ಅಂದರೆ ಶಿಶುಗಳು ಅತ್ಯುತ್ತಮ ಆರೋಗ್ಯಕರವಾಗಿ ಹುಟ್ಟುತ್ತಾ ಇದ್ದಾವೆ, ಬಟ್ ಮರಣದ ಸಂಖ್ಯೆ ಕಡಿಮೆ ಇದೆ. ಮತ್ತು ಮರಣದ ಸಂಖ್ಯೆ ಜಾಸ್ತಿ ಮಾಡಬೇಕಾ ಸರ್ ಅಂತಲ್ಲ, ಹಿಂದೆ ನಮ್ಮಲ್ಲಿ ವೈದ್ಯಕೀಯ ವಿಭಾಗ ತುಂಬ ವೀಕ್ ಇದ್ದಿದ್ದರಿಂದ ಹುಟ್ಟೋದು ಸಾಯೋದು ಸಮತೋಲನವಾಗಿತ್ತು. ಬಟ್ ಈಗ ಹಾಗಿಲ್ಲ, ಮಗು ಇನ್ನೂ
ಭ್ರೂಣದಲ್ಲಿರುವಾಗಲೇ ಅದರ ಆರೈಕೆ ಶುರುವಾಗೋದ್ರಿಂದ ಆರೋಗ್ಯವಂತವಾಗಿ ಜನಿಸ್ತಾ ಇದೆ. ಮಹಿಳೆ ಮತ್ತು ಮಗುವಿನ ಸಂರಕ್ಷಣೆ ಮಾಡೋ ಕ್ರಮಗಳು ಜಾಸ್ತಿ ಆಗಿದ್ದರಿಂದ ಮರಣದ ಪ್ರಮಾಣದಲ್ಲಿ ಇಳಿಕೆ ಆಯಿತು. ಆಟೋಮೆಟಿಕ್ಲಾಗಿ ಹುಟ್ಟುವ ಮಕ್ಕಳುಗಳ ಸಂಖ್ಯೆ ಅದೇ ಮೇಂಟೆನೆನ್ಸನ್ನು ಉಳಿಸ್ಕೊಂಬಂತು. ಹುಟ್ಟಿದ ಎಲ್ಲ ಮಕ್ಕಳು ಅತ್ಯುತ್ತಮವಾಗಿ ಬದುಕೋದಕ್ಕೆ ಶುರುವಾದಾಗ ಜನಸಂಖ್ಯೆ ಆಟೋಮ್ಯಾಟಿಕ್ಲಿ ಹೆಚ್ಚಾಯಿತು. ಇನ್ನು ಜೀವಿತ ಕಾಲಾವಧಿಯಲ್ಲೂ ಕೂಡ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರೋದು ಮತ್ತು ಶಿಶು ಮರಣದ ನಿಷ್ಪತ್ತಿಯಲ್ಲೂ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ಜನಸಂಖ್ಯೆ ಏರುಗತಿಗೆ ನಮಗಿದು ಕಾರಣ ಕಾಣ್ತಾ ಇದೆ. ಹಾಗಾದರೆ ಜನಸಂಖ್ಯೆ ಹೆಚ್ಚಳ ಆದರೆ ಏನೇನು ಸಮಸ್ಯೆ ಆಗುತ್ತೆ? ಇದು ನಮ್ಮ ಮುಂದಿರೋ ಸಮಸ್ಯೆ. ಜನಸಂಖ್ಯೆ ಹೆಚ್ಚಿಗೆ ಆಯಿತು ಅಂದರೆ ಮೊದಲನೇ ದೊಡ್ಡ ಹೊಡೆತ ಅಂದರೆ ನಿರುದ್ಯೋಗ ಸಮಸ್ಯೆ ಮತ್ತು ಅನಕ್ಷರತೆ ಬರುತ್ತೆ. ಎಲ್ಲರಿಗೂ ಎಜುಕೇಷನ್ಸ್ ಪ್ರೊವೈಡ್ ಮಾಡೋಕ್ಕಾಗಲ್ಲ, ಜೊತೆಗೆ ಬಡತನ ಸೃಷ್ಟಿ ಆಗ್ತದೆ. ಯಾವಾಗ ಉದ್ಯೋಗ ಇಲ್ಲ ಆಟೋಮ್ಯಾಟಿಕ್ಲಿ ಬಡತನ ಬರುತ್ತೆ. ಯಾವಾಗ ಉದ್ಯೋಗ ಇಲ್ಲ ವಸತಿ ಸೌಲಭ್ಯ ಶುರುವಾಗುತ್ತೆ, ಅದನ್ನು ಕೊಡಲಿಕ್ಕಾಗಲ್ಲ. ಇವೆರಡೂ ಕೊಡಲಿಲ್ಲ ಅಂದರೆ ಆರೋಗ್ಯದ ಸಮಸ್ಯೆ ಬರುತ್ತೆ, ನೀರು ಪೂರೈಕೆ ತುಂಬಾ ಕಷ್ಟ ಆಗುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ಒಂದಕ್ಕೊಂದು ಲಿಂಕ್ ಶುರುವಾಗ್ತಾನೇ ಹೋಗುತ್ತೆ. ಹಂಗೆ ಜನಸಂಖ್ಯಾ ಸ್ಫೋಟದಿಂದ ಅನೇಕ ಸಮಸ್ಯೆಗಳನ್ನು ನಾವು ಇವತ್ತು ಕಾಣ್ಬೋದು. ಹಂಗಾರೆ ಜನಸಂಖ್ಯೆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಏನು ಕ್ರಮ ಕೈಗೊಂಡ್ರು? ಇದು ಕೂಡ ವೆರಿ ಮುಖ್ಯ. ಭಾರತದಲ್ಲಿ 1952 ನೆನಪಿಡುಗಳಿ ಒಂದು ಒಳ್ಳೆ ಯೋಜನೆ ಬಂತು, ಅದು ಕುಟುಂಬ ಕಲ್ಯಾಣ ಯೋಜನೆ ಅಂತ ಕೂಡ ಕರಿತೀವಿ. ತಾಯಿ ಮತ್ತು ಮಗುವಿನ ಆರೈಕೆಯ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂಥೇಳಿ ಕುಟುಂಬ ಕಲ್ಯಾಣ ಕಾರ್ಯಕ್ರಮವನ್ನು ಜಾರಿಗೆ ತಂದು ಆರತಿಗೊಂದು ಕೀರುತಿಗೊಂದು ಅಂತ ಎರಡು ಮಕ್ಕಳನ್ನು ಪಡೀರಿ ಅನ್ನೋಂಥ ಒಂದು ರೂಲ್ ಮಾಡಿದ್ರು. ಬಟ್ ಈ ರೂಲ್ ಜಾರಿ ಆಯಿತು ಅಷ್ಟೇ, ಆದರೆ ಫಾಲೋ ಅಪ್ ಮಾಡಿದ್ವ ಅಂದರೆ ಇಲ್ಲ. 2011 ನೀವು ನೋಡ್ಕೊಂಡು ಬಂದರೂ ಇಲ್ಲಿ ಜನಸಂಖ್ಯೆ ನಿಮ್ಮ ಮನೆಯಲ್ಲೇ ನೀವು ಚೆಕ್ ಮಾಡಿದ್ರೆ ನಿಮ್ಮ ಅಜ್ಜಿಗೆ 12-16 ಮಕ್ಕಳಿದ್ದಾವೆ. ಅದಾದ ನಂತರ ನೆಕ್ಸ್ಟ್ ಜನ್ರೇಷನ್ನಿಗೆ ಬಂದರೆ 4-5 ಮಕ್ಕಳಿದ್ದಾವೆ. ಈಗ ನಿಮ್ಮ ಮನೆಯಲ್ಲಿ 1-2 ಕಾಣಿಸ್ಕೊಳ್ತಾ ಇದೆ. ಇನ್ನು ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಒಂದು ಕೆಳ ಸಮುದಾಯಗಳನ್ನು ಚೆಕ್ ಮಾಡಿದ್ರೆ ಅಲ್ಲಿನೂ 3-4 ಮಕ್ಕಳುಗಳನ್ನು ಪಡೀತಾ ಇದ್ದಾರೆ. ಕಾರಣ ಏನು? ಗಂಡಾಗಲಿ ಅಂತ. ಹಾಗಾಗಿ ಸಾಲಿಡ್ ಆಗಿ ಏನಾಗ್ತಾ ಇದೆ, ಜನಸಂಖ್ಯೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದು ಕುಟುಂಬ ಕಲ್ಯಾಣದ ಕಾರ್ಯಕ್ರಮ ತಂದರೂ ಕೂಡ ನಮ್ಮ ದೇಶದಲ್ಲಿ ಅದು ವ್ಯವಸ್ಥಿತವಾಗಿ ಬರದೇ ಇರೋದರಿಂದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೂ ಮಾನವ ಸಂಪನ್ಮೂಲ ಇಲಾಖೆ ಅಂತ ಒಂದು ಮಾಡಿದ್ರು, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತದೆ, ಬಟ್ ಈ ಜನಸಂಖ್ಯೆ ನಮ್ಮ ದೇಶಕ್ಕೆ ಹೊರೆ ಆಗಬಾರ್ದು. ನೋಡಿ, ಚೀನಾದಲ್ಲೂ ಕೂಡ ಇದೆ ಜನಸಂಖ್ಯೆ, ಚೀನಾದಲ್ಲೂ ಹೆಚ್ಚಿಗೆ ಇದೆ. ಬಟ್ ಆ ದೇಶದ ಜನಸಂಖ್ಯೆ ಆ ದೇಶಕ್ಕೆ ಹೊರೆ ಅಲ್ಲ, ಅವರು ಆ ಜನಸಂಖ್ಯೆಗೆ ಸ್ಪಷ್ಟವಾಗಿರ್ತಕ್ಕಂಥ ಎಲ್ಲ ರೀತಿಯ ಅವಕಾಶಗಳನ್ನು ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಆ ಜನ ಆ ದೇಶದ ಡೆವಲಪ್ಮೆಂಟ್ಗಾಗಿನೇ ದುಡಿತಾರೆ. ಬಟ್ ನಮ್ಮ ದೇಶದಲ್ಲಿ ಮಾನವ ಸಂಪನ್ಮೂಲ ಒಂದು ಹೊರೆ. ಇದನ್ನು ಬದಲಾಯಿಸೋದಕ್ಕೆ ಉತ್ತಮವಾದಂಥ ಪೂರಕ ವ್ಯವಸ್ಥೆಯಾಗಿ ನಾವು ಕ್ರಿಯೇಟ್ ಮಾಡಿದ್ರೆ ಅವ್ರನ್ನ ಈ ದೇಶದ ಆಸ್ತಿಯನ್ನಾಗಿ ಪರಿವರ್ತಿಸ್ಬೋದು. ಅದಕ್ಕೆ ಮುಖ್ಯ ಕಾರಣ ಎಜುಕೇಷನ್ಸ್, ಶಿಕ್ಷಣ ಬೇಕು. ಹಾಗಾಗಿ ಮತ್ತೆ ನಮ್ಮ ದೇಶದಲ್ಲಿ ಪ್ರಕೃತಿ ಸಂಪತ್ತು ಮತ್ತು ಮಾನವ ಸಂಪತ್ತಿನ ಮಧ್ಯೆ ಸರಿಯಾಗಿ ಹೊಂದಾಣಿಕೆ ಮಾಡುವಂಥ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಅಕ್ಷರ ಪ್ರಸರಣ ವ್ಯವಸ್ಥೆ, ತಾಂತ್ರಿಕ ಶಿಕ್ಷಣದ ವ್ಯವಸ್ಥೆಗಳು, ಕೃಷಿ ಅಭಿವೃದ್ಧಿಯ ಚಟುವಟಿಕೆಗಳು, ಕೈಗಾರಿಕಾ ಪ್ರಗತಿಗೆ ಉತ್ತೇಜನ ಕೊಡೋದು, ರಫ್ತು ಪ್ರಮಾಣವನ್ನು ಹೆಚ್ಚಳ ಮಾಡೋದು, ಪಟ್ಟಣ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವಂಥ ಕ್ರಮಗಳನ್ನೆಲ್ಲ ಕೈಗೊಂಡಿದ್ದಾರೆ. ಇವೆಲ್ಲ ಕೈಗೊಂಡಿದ್ದರಿಂದ ಭಾರತದಲ್ಲಿ ಜನಸಂಖ್ಯಾ ಸಮಸ್ಯೆ ನಿಧಾನವಾಗಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇದಾದಮೇಲೆ ಈ ದೇಶಕ್ಕೊಂದು ಶಾಪ, ಬಡತನ. ಬಡತನ ಅಂದರೆ ಏನು? ಬಡತನ ಅಂದರೆ ಇಷ್ಟೇ, ಜನರಿಗೆ ಸರಿಯಾಗಿ ಆಹಾರ, ಬಟ್ಟೆ, ವಸತಿ, ಜೊತೆಗೆ ಅವನಿಗೆ ಮೂಲಭೂತವಾಗಿ ಬೇಕಾಗಿರೋ ಸೌಕರ್ಯಗಳು, ಇದು ಸಿಗದೇನೆ ಅವನಿದ್ದರೆ ಅವನ ಈ ಸ್ಥಿತಿಯನ್ನು ಬಡತನ ಅಂತ ಕೂಡ ಕರಿತೀವಿ. ಸೊ ಸಂಪೂರ್ಣವಾಗಿ ದಾರಿದ್ರ್ಯದ, ಸಂಪೂರ್ಣವಾಗಿ ಪರಸ್ಪರ ಹೋಲಿಕೆಯ ಆಧಾರದ ಮೇಲೆ ಈ ಬಡತನವನ್ನು ನಾವು ಇವತ್ತು ಗುರುತಿಸ್ತಾ ಇದ್ವಿ. ಬಡತನ ತೊಲಗಿಸಲೇಬೇಕು ಅಂಥೇಳಿ ಸ್ವತಂತ್ರ ಪೂರ್ವದಿಂದಲೂ ಮತ್ತು ಸ್ವತಂತ್ರದ ನಂತರವೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾವೆ ನೋಡಿ. ಅದರಲ್ಲಿ ಪ್ರಮುಖವಾಗಿ ಬಡ ಕುಟುಂಬಗಳಿಗೆ BPL ಅಂತ ಕರಿತೀವಿ, ಬಿಲೋ ಪಾವರ್ಟಿ ಲೈನ್ ಅಂತ. ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿರೋರಿಗೆ
ಕಾರ್ಡ್ಗಳನ್ನು ಕೊಟ್ಬಿಟ್ಟು ಆ ಮೂಲಕ ರಾಷ್ಟ್ರದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ವಿ. ಈ ಬಿ ಪಿ ಎಲ್ ಕಾರ್ಡ್ ಮುಖಾಂತರವಾಗಿ ಬಡವರಿಗೆ ಅನೇಕ ಉಚಿತ ಆಹಾರ ಧಾನ್ಯಗಳನ್ನು ಕೊಟ್ಟಿದ್ವಿ. ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಹೆಜ್ಜೆ ಮುಂದೆನೇ ಇದೆ, ಯಾಕೆಂದರೆ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಯೋಜನೆ ಕೂಡ ಬಂತು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಫೈನಾನ್ಸ್ ಸೆಕ್ಷನ್ಸನ್ನು ನೋಡ್ಕೊಳ್ತಿದ್ದಂತಹ ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಕೂಡ ನೀವು ನೋಡ್ಬೋದು, ಉಚಿತ ಅಕ್ಕಿ ಯೋಜನೆ ಕೂಡ ಈ ರಾಜ್ಯದಲ್ಲಿ ಬಡವನಿಗೆ ಒಂದು ಹೊತ್ತು ಅನ್ನ ಉಣ್ಣೋದಕ್ಕೆ ಆ ಒಂದು ಆರ್ಥಿಕ ಯೋಜನೆಯಲ್ಲಿ ಅವಕಾಶ ಕೊಡಲಾಯಿತು. ಹಾಗಾಗಿ ಈ ಬಿ ಪಿ ಎಲ್ ಬಹಳಷ್ಟು ಮುಖ್ಯವಾಗಿತ್ತು. ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜನ ಅಥವಾ ನಿಮ್ಮ ಅಪ್ಪಾಜಿನ ಕೇಳಿ, ಇಡೀ ವರ್ಷದಲ್ಲಿ ಒಂದು ಸರಿನೋ ಎರಡು ಸರಿನೋ ಅವ್ರು ಈ ಅಕ್ಕಿಯಿಂದ ಅನ್ನವನ್ನು ಉಣ್ತಾ ಇದ್ರು ಅಂತ ಕಾಲನೂ ಇತ್ತು. ಬಟ್ ಈಗ ನಿಮಗೆ ಫ್ರೀಯಾಗಿ ಅಕ್ಕಿ ಸಿಗ್ತಕ್ಕಂಥದ್ರಲ್ಲಿ ಕರ್ನಾಟಕ ಸರ್ಕಾರ ಈ ಮಟ್ಟದ ದೊಡ್ಡ ಪ್ರಯತ್ನವನ್ನು ಕೂಡ ನಮ್ಮಲ್ಲಿ ಮಾಡ್ತಾ ಬಂತು ಅಂತ ಹೇಳ್ಬೋದು. ಇನ್ನು ಬಡತನ ನಿರ್ಮೂಲನಕ್ಕಾಗಿ ಹಾಗೂ ತಲಾ ಆದಾಯದ ಹೆಚ್ಚುವರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಅದರಲ್ಲಿ ಬಹುಮುಖ್ಯ ಯಾವುದು, ಜವಾಹರ್ ರೋಜ್ಗಾರ್ ಯೋಜನೆ. ಅದು ನಿಮ್ಮ ಹತ್ರ ನಿಮ್ಮ ಊರಿನ ತನಕ ಅದು ಬರದೇ ಇರ್ಬೋದು, ಆದರೆ ಉದ್ಯೋಗ ಖಾತ್ರಿ ಅಂತ ಮಾಡ್ತಾ ಇದ್ದಾರೆ ನೋಡಿ, ಎನ್ ಆರ್ ಇ ಜಿ ಎ ಅಂತೇನು ಕರಿತೀವಿ, ನರೇಗಾ. ಹಾಗಾಗಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಾಗ ಇದಂತೂ ಅದೊಂದು ದೊಡ್ಡ ಯೋಜನೆ ಭಾರತದಲ್ಲಿ ಜಾರಿಗೆ ಬಂತು, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಹಾಗೆ ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನೆಗಳಿರ್ಬೋದು, ದಾರಿದ್ರ್ಯ ನಿರ್ಮೂಲನೆಗಾಗಿ ಈ ಯೋಜನೆಗಳು ಜನರಿಗೆ ಹೆಚ್ಚಿನ ಅವಕಾಶಗಳನ್ನು ಮಾಡಿಕೊಡ್ತು ಅಂತ ಕೂಡ ಹೇಳ್ಬೋದು. ಈ ಮುಖಾಂತರ ಬಡತನವನ್ನು ತೊಲಗಿಸ್ಲಿಕ್ಕೆ ನಮ್ಮಲ್ಲಿ ಕ್ರಮಗಳನ್ನು ಕೈಗೊಂಡರು. ಈ ದೇಶದಲ್ಲಿ ಒಂದು ವರ್ಗ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂದರೆ ಅದು ಲಾಭಕೋರತನ ಅಥವಾ ಲಾಭ ಬಡುಕುತನ ಅಂತ ಕರಿತೀವಿ. ಏನು ಲಾಭಕೋರತನ ಅಂದರೆ ಜನಸಾಮಾನ್ಯರಿಂದ ಅಥವಾ ಬಳಕೆದಾರರಿಂದ ಏನು ಮಾಡೋದು, ಅತ್ಯಂತ ಹೆಚ್ಚಿನ ಲಾಭ ಗಳಿಸುವಂಥ ಧೋರಣೆ ಇದು. ವ್ಯಾಪಾರ ಮತ್ತು ವಹಿವಾಟಿನಲ್ಲಿ ಸುಲಭವಾಗಿ ಏನು ಮಾಡೋದು, ಹೆಚ್ಚು ಹಣವನ್ನು ದೋಚ್ತಕ್ಕಂಥದ್ದು. ಅಂದರೆ ವಾತಾವರಣದಲ್ಲಿ ಅಂದರೆ ನಮ್ಮ ಈ ಮಾರ್ಕೆಟ್ ಸಿಸ್ಟಮಲ್ಲಿ ವಸ್ತುಗಳನ್ನು ಸ್ಟಾಕ್ ಮಾಡೋದು, ಮಾರುಕಟ್ಟೆಯಲ್ಲಿ ಆ ವಸ್ತುವನ್ನು ಕೊರತೆಯನ್ನು ಸೃಷ್ಟಿ ಮಾಡೋದು, ಆ ಮುಖಾಂತರವಾಗಿ ಹೆಚ್ಚಿನ ಲಾಭಕ್ಕೆ ಮಾರಿಕೊಳ್ಳೋದು, ಇದನ್ನು ನಾವೇನಂತ ಕರಿತೀವಿ, ಲಾಭಕೋರತನ ಅಂತ ಕೂಡ ಕರಿತೀವಿ. ಹಾಗಾಗಿ ಲಾಭಕೋರತನ ಕೂಡ ನಮ್ಮದ ಒಂದು ಬದುಕ್ತಾ ಇರೋ ಸಮಾಜದ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಹೋಗುತ್ತೆ. ಏನು ಪ್ರಭಾವ, ನೀವು ನೋಡ್ತಾ ಇರ್ಬೋದು, ಒಂದು ಆರ್ಥಿಕ ಅಸಮಾನತೆ ಕ್ರಿಯೇಟ್ ಆಗುತ್ತೆ, ಆ ಉದ್ಯಮವನ್ನು ನಡೆಸ್ಕೊಂಡು ಹೋಗೋನು ಏನಾಗ್ತಾನೆ, ಅವನಷ್ಟೇ ಡೆವಲಪ್ಮೆಂಟ್ ಆಗ್ತಾನೆ. ಉದಾಹರಣೆ ಹೇಳೋದಾದರೆ, ಈಗ ಯಾರೋ ಒಬ್ಬ ಈರುಳ್ಳಿ ಬೆಳೆಗಾರ ಇದ್ದಾನೆ ಅಂತ ಇಟ್ಕೊಳ್ಳಿ, ಈರುಳ್ಳಿ ಬೆಳೆದಂಥವನಿಂದ ಇವನು ಖರೀದಿ ಮಾಡ್ತಾನೆ, ಮಾರುಕಟ್ಟೆಯಲ್ಲಿ ಮಾರ್ತಾನೆ, ಖರೀದಿದಾರನಿಂದ ಇವನು 10 ರೂಪಾಯಿಗೆ ಖರೀದಿ ಮಾಡಿದ್ರೆ ಮಾರುಕಟ್ಟೆಯಲ್ಲಿ ಅದನ್ನು 20 ರೂಪಾಯಿಗೆ ಮಾರದ ಅಂತ ಇಟ್ಕೊಳ್ಳಿ. ಹಾಗಾಗಿ ಬಳಕೆದಾರ ಏನು ಅನುಭೋಗ ಇದ್ದಾನೆ, ಅವನು 20 ರೂಪಾಯಿ ಕೊಂಡ್ಕೊಳ್ತಾ ಇದ್ದಾನೆ, ಮಾರೋನು 10 ರೂಪಾಯಿಗೆ, ಮಧ್ಯದಲ್ಲಿ ಏನೂ ಕೆಲಸ ಮಾಡದೇ ಇರೋವಂಥ ಈ ಬಿಸ್ನೆಸ್ ಮ್ಯಾನ್ 10 ರೂಪಾಯಿನ ದೋಚ್ತಾ ಇದ್ದಾನೆ. ಇದೊಂದು ಸಣ್ಣ ಉದಾಹರಣೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಆ ಕಡೆ ಅನುಭೋಗಿದಾರನು ಬಡವ ಆಗ್ತಾನೆ, ಬೆಳೆದಿರೋನು ಬಡವ ಆಗ್ತಾನೆ, ಮಧ್ಯದಲ್ಲಿ ಮಾರೋನು ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದ್ದಾನೆ. ಈ ಥರದ ಅನೇಕ ಕ್ರಮಗಳು ಆರ್ಥಿಕ ಅಸಮಾನತೆಯನ್ನು ಸೃಷ್ಟಿ ಮಾಡುತ್ತೆ, ಬಡತನ ಇನ್ನಷ್ಟು ಅಧಿಕ ಆಗುತ್ತೆ, ಸಮಾಜದಲ್ಲಿ ಅಪರಾಧಗಳ ಸಂಖ್ಯೆ ಏರಿಕೆ ಆಗ್ತಾ ಹೋಗುತ್ತೆ, ಆರ್ಥಿಕ ರಂಗದಲ್ಲಿ ಈ ಲಾಭ ಬಡಕತನ ಒಂದು ಅನೈತಿಕ ವ್ಯಾಪಾರ ಮಾಡೋದಕ್ಕೆ ನಮ್ಮನ್ನು ಪ್ರಚೋದನೆ ಮಾಡುತ್ತೆ ಅಂತ ಹೇಳ್ಬೋದು. ಇದಿಷ್ಟೇ ಪ್ರಾಬ್ಲಮ್ ಆಗತ್ತೆ ಅಂತ ತಿನ್ಕೋಬೇಡಿ, ಸತತವಾಗಿ ಬೆಲೆಯನ್ನು ಹೆಚ್ಚಳ ಮಾಡ್ತಾ ಹೋಗ್ತಾರೆ, ಹಣದುಬ್ಬರಕ್ಕೂ ಕೂಡ ಇವರು ಅವಕಾಶವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಇನ್ಫ್ಲೇಷನ್ಸ್ ಹೆಚ್ಚಾಗ್ತಾ ಹೋಯ್ತು ಅಂದರೆ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ, ಹಣದ ಮೌಲ್ಯ ಕುಸಿತಾ ಹೋಗುತ್ತೆ. ಇನ್ನು ಜನಸಮುದಾಯದಲ್ಲಿ ಏನಾಗುತ್ತೆ ಅಂದರೆ ಆದಾಯದ ಬಹುಪಾಲು ಶ್ರೀಮಂತ ವ್ಯಾಪಾರಿ ವರ್ಗಗಳವ್ರ ಹತ್ರ ಮಾತ್ರ ಉಳಿಯುತ್ತೆ ಬಿಟ್ಟರೆ, ಈ ಬಿಸ್ನೆಸ್ ಮೆನ್ನವನ ಹತ್ರ ಮಾತ್ರ ಉಳಿಯುತ್ತೆ ಬಿಟ್ಟರೆ, ಉತ್ಪಾದನೆ ಮಾಡುವ ರೈತನಿಗಾಗಲಿ ಅಥವಾ ಅನುಭೋಗಿಸ್ತಾ ಇರುವಂತಹ ವ್ಯಕ್ತಿಗಾಗಲಿ ಇದು ಸೇರದೇ ಇಲ್ಲ. ಬೆಲೆಗಳ ಮೇಲೆ ಹತೋಟಿ ಇಲ್ಲದೇ ಇರೋದು ಕೂಡ ಈ ಒಂದು ಲಾಭಕೋರತನಕ್ಕೂ ಕೂಡ ಮುಖ್ಯ ಕಾರಣವಾಗುತ್ತೆ. ಹಾಗಾಗಿ ಆ ಒಂದು ಬೆಲೆ ಮಿತಿಯನ್ನು ಈ ಬಿಸ್ನೆಸ್ ಮೆನ್ಗಳು ತಮ್ಮ ಹೋಲ್ಡಿಂಗಲ್ಲಿ ಇಟ್ಕೊಳ್ತಾರೆ. ಇದರಿಂದಾಗಿ ಉತ್ಪಾದಕರು ವಿತರಕರು ಬಹುವಾಗಿ ಲಾಭದ ಪರಿಮಿತಿಯನ್ನು ಹೊಂದೋದರಿಂದ ಇಲ್ಲಿ ಹೆಚ್ಚು ಲಾಭ ಬಡುಕುತನ ಆಗತ್ತೆ ಅಂತ ಹೇಳ್ಬೋದು. ಬಟ್ ಇದರ ನಿಯಂತ್ರಣಕ್ಕೂ ಕೂಡ ಸರ್ಕಾರ ಸುಮ್ಮನೆ ಕೂತಿಲ್ಲ, ಕ್ರಮಗಳನ್ನು ಕೈಗೊಳ್ತಾನೇ ಇದೆ.
ಬೆಲೆ ಹತೋಟಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಏಕಸ್ವಾಮ್ಯ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡಬೇಕು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ವ್ಯಾಪಕವಾದಂಥ ಅನಾರೋಗ್ಯಕರ ಮಾರುಕಟ್ಟೆ ನಿಯಮಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ನಮ್ಮಲ್ಲಿ ಸರ್ಕಾರ ಏನು ಮಾಡಿದೆ, ಮಾರ್ಕೆಟಿಂಗ್ ಪಾಲಿಸಿಗಳನ್ನು ಜಾರಿಗೆ ತಂದಿದೆ. ಇನ್ನು ಬಿಸ್ನೆಸ್ಮನ್ಗಳು ಅಕ್ರಮವಾಗಿ ದಾಸ್ತಾನು ಮಾಡ್ತಕ್ಕಂಥದ್ದು, ಕಳ್ಳ ವ್ಯಾಪಾರ ಮಾಡೋದು, ಬೆಲೆಯ ಬಗ್ಗೆ ಸರಿಯಾದ ನಿಯಂತ್ರಣವನ್ನು ಇವರು ಮಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಸಹಕಾರಿ ಮಾರುಕಟ್ಟೆಗಳ ಮುಖಾಂತರ ಸಹಕಾರಿ ನಿಯಂತ್ರಣವನ್ನು ಜಾರಿಗೆ ತಂದಿದೆ. ಬೆಲೆ ಸೂಚ್ಯಾಂಕಗಳ ಪರಿಶೀಲನೆ ಮಾಡ್ತಾ ಇದೆ, ಬೆಂಬಲ ಬೆಲೆಗೆ ವಸ್ತುಗಳ ಮಾರಾಟಕ್ಕೆ ನಿಗದಿ ಮಾಡಿದೆ, ಆ ಮುಖಾಂತರನೂ ಕೂಡ ಲಾಭ ಮಾಡ್ತಾ ಇದೆ. ಸಹಕಾರಿ ಮಾರುಕಟ್ಟೆಗಳನ್ನು ಹೈ ಎಕ್ಸ್ಪ್ಲೈನ್ ಮಾಡ್ತಾ ಇದೆ, ಸರಿಯಾದ ತೆರಿಗೆ ಧೋರಣೆಗಳನ್ನು ಕೂಡ ಇಲ್ಲಿ ತರ್ತಾ ಇದೆ. ಈ ಎಲ್ಲ ಕ್ರಮಗಳಿಂದ ಏನಾಗ್ತಾ ಇದೆ, ಕಂಟ್ರೋಲ್ ಪವರ್ಸನ್ನು ಜಾಸ್ತಿ ಮಾಡಿದ್ದೀವಿ. ಇನ್ನು ಕಳ್ಳ ಸಾಗಣೆ ವಿಚಾರದಲ್ಲಿ ಬಂದರೆ ನಮ್ಮಲ್ಲಿ ಯಾವುದೇ ಆಮದು ಸುಂಕವನ್ನು ಕೊಡದೇನೆ ಸರ್ಕಾರಕ್ಕೆ ಒಂದು ವಂಚನೆಯನ್ನು ಮಾಡಿ ಗುಪ್ತವಾಗಿ ವಿದೇಶಗಳಿಂದ ವಸ್ತುಗಳನ್ನು ತರಿಸ್ಕೊಂಡು ಮಾರಾಟ ಮಾಡೋದನ್ನು ಕಳ್ಳ ಸಾಗಾಣಿಕೆ ಅಂತ ಕೂಡ ಕರಿತೀವಿ. ಭಾರತದಲ್ಲಿ ಚೀನಾದ ವಸ್ತುಗಳಿರ್ಬೋದು ಅಥವಾ ಬೇರೆ ರಾಷ್ಟ್ರದ ವಸ್ತುಗಳಿರ್ಬೋದು, ಅವು ತೆರಿಗೆಯನ್ನು ಕೊಡದೇ ನಮ್ಮ ದೇಶದಲ್ಲಿ ಮಾರಾಟ ಆಗಿಬಿಡ್ತವೆ. ಇದರಿಂದ ನಮ್ಮ ದೇಶಕ್ಕೆ ಬರಬಹುದಾದಂತಹ ಆಮದು ಶುಲ್ಕ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಆಮದು ಸುಂಕವನ್ನು ಕೊಡಬೇಕಾಗತ್ತೆ ಅಂಥೇಳಿ ಕೆಲವರು ಗುಪ್ತವಾಗಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಇದನ್ನೇ ತಪ್ಪು ಅಂತ ಹೇಳೋದು. ಯಾವುದೇ ಆಮದು ಸುಂಕವನ್ನು ಸರ್ಕಾರಕ್ಕೆ ಕೊಡದೇ ಗುಪ್ತವಾಗಿ ವಿದೇಶಗಳಿಂದ ವಸ್ತುಗಳನ್ನು ತರಿಸ್ಕೊಂಡು ಮಾರಾಟ ಮಾಡೋದನ್ನು ಕಳ್ಳ ಸಾಗಾಣಿಕೆ ಅಂತ ಕೂಡ ಕರಿತೀವಿ. ಕಳ್ಳ ಸಾಗಾಣಿಕೆ ಮಾಡೋದ್ರಿಂದ ಏನು ಪರಿಣಾಮ ಆಗತ್ತೆ ಅಂತ ನೀವು ನೋಡೋದಾದರೆ, ಕಳ್ಳ ಸಾಗಾಣಿಕೆ ರಾಷ್ಟ್ರೀಯ ಹಿತಾಸಕ್ತಿಗೆ ತುಂಬ ಮಾರಕ ಅನಿಸ್ಬೋದು. ಅನಪೇಕ್ಷಿತವಾದಂಥ ಆರ್ಥಿಕ ಚಟುವಟಿಕೆಗಳಿಗೆ ಇದು ಎಡೆಮಾಡಿ ಕೊಡ್ಬೋದು. ಅಷ್ಟೇ ಅಲ್ಲ, ಕಳ್ಳ ಸಾಗಾಟ ದೇಶದ ಆರ್ಥಿಕತೆಗೆ ದೊಡ್ಡ ಹಾನಿ ಮಾಡುತ್ತೆ. ತೆರಿಗೆ ಬರೋದಿಲ್ಲ, ಸರ್ಕಾರಕ್ಕೆ ಆದಾಯ ಸೃಷ್ಟಿಯಾಗಲ್ಲ. ದೇಶದ ಕೈಗಾರಿಕೆ ಮತ್ತು ಮಾರುಕಟ್ಟೆಗಳು ಈ ಒಂದು ಕಳ್ಳ ಸಾಗಾಣಿಕೆ ಮಾಲುಗಳು ಬರೋದ್ರಿಂದ ಅವುಗಳು ಕಡಿಮೆ ಬೆಲೆಗಾದರೆ ನಮ್ಮ ದೇಶದ ಕೈಗಾರಿಕೆಯ ಮತ್ತು ಮಾರುಕಟ್ಟೆಗಳು ಹಾಳಾಗುತ್ತೆ. ಕಳ್ಳ ಸಾಗಾಣಿಕೆ ದಂಧೆ ಈ ಥರದ ಹಾನಿಯನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ದೇಶದಲ್ಲಿ ಪರ್ಯಾಯ ವಸ್ತುಗಳ ಪೂರೈಕೆಯಿಂದಾಗಿ ಈ ಕಳ್ಳ ಸಾಗಾಣಿಕೆಯನ್ನು ಏನು ಮಾಡ್ಬೋದು, ತಡೆಗಟ್ಟಬಹುದು ಅನ್ನೋದು ಕೂಡ ನಮ್ಮಲ್ಲಿದೆ. ಹಾಗಾಗಿ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡಬೇಕು ಅಂಥೇಳಿ ಉತ್ತಮ ಉಪಾಯಗಳು ನಮ್ಮಲ್ಲಿದ್ದಾವೆ. ರಾಷ್ಟ್ರದ ಆಂತರಿಕ ಮಾರುಕಟ್ಟೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ವಸ್ತುವಿನ ಬೆಲೆಯನ್ನು ನಿಯಂತ್ರಣ ಮಾಡುವಂಥ ನಿಯಮಗಳಿದ್ದಾವೆ. ಉತ್ತಮವಾದಂತಹ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಮದು ಮತ್ತು ರಫ್ತು ಧೋರಣೆಗಳನ್ನು ತಂದಿದೆ. ಕಟ್ಟುನಿಟ್ಟಿನ ಕರಾವಳಿಯ ಗಸ್ತು ಪಡೆ ಅಂತ ಕರಿತೀವಿ. ಕೋಸ್ಟಲ್ ಗಾರ್ಡ್ಸ್ಗಳನ್ನು ನೇಮಕ ಮಾಡೋದ್ರ ಮುಖಾಂತರ ಸಮುದ್ರದ ಮುಖಾಂತರ ಕದ್ದು ನಮ್ಮ ದೇಶದ ಒಳಗಡೆ ಬರೋದನ್ನು ಕೂಡ ನಿಯಂತ್ರಣ ಮಾಡ್ತಾ ಇದ್ದೀವಿ. ಹಾಗೂ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಕಸ್ಟಮ್ಸ್ ಆಫೀಸರ್ಸ್ ಅಂತ ಏನು ಕರಿತೀವಿ ಅವ್ರನ್ನ ನೇಮಕ ಮಾಡೋದ್ರ ಮುಖಾಂತರ ಕೂಡ ನಿಯಂತ್ರಣ ಮಾಡ್ತಾ ಇದ್ದೀವಿ. ಆರ್ಥಿಕ ಅಪರಾಧಕ್ಕೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸ್ತಾ ಇದ್ದಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಅಂತಾರಾಷ್ಟ್ರೀಯ ಮತ್ತು ಆಂತರಿಕ ರಾಜ್ಯಗಳ ಪರಸ್ಪರ ವ್ಯಾಪಾರ ಒಪ್ಪಂದಗಳು ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಉತ್ತಮವಾದಂಥ ಉಪಾಯ ನಮ್ಮಲ್ಲಿ ಆಗಿದೆ ಅನ್ಬೋದು. ಇನ್ನು ಕಳ್ಳ ಸಾಗಾಣಿಕೆ ಒಂದು ರಾಷ್ಟ್ರ ವಿರೋಧಿ ಮತ್ತು ಆರ್ಥಿಕ ಅಪರಾಧ ಎಂಬ ಮನೋಭಾವವನ್ನು ಜನರಲ್ಲಿ ಮೂಡಿಸ್ಬೇಕು ಅಂಥೇಳಿ ಸರ್ಕಾರಗಳು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ಥರದ ಕಳ್ಳ ಸಾಗಾಣಿಕೆ ವಸ್ತುಗಳನ್ನು ನಾವು ಕೂಡ ಏನು ಮಾಡಬಾರ್ದು, ಪರ್ಚೇಸ್ ಮಾಡಬಾರ್ದು. ಮಾಡಿದರೆ ನಾವು ದೇಶದ್ರೋಹ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ಕಳ್ಳ ಸಾಗಾಣಿಕೆ ವಸ್ತುಗಳನ್ನು ಸಾಮಾಜಿಕವಾಗಿ ನಾವೆಲ್ಲರೂ ಬಹಿಷ್ಕಾರ ಮಾಡಬೇಕು. ಆ ಮೂಲಕ ಕಳ್ಳ ಸಾಗಾಣಿಕೆಯನ್ನು ಏನು ಮಾಡ್ಬೋದು, ನಾವು ನಿಯಂತ್ರಣ ಮಾಡ್ಬೋದು ಅಂತ ಅನಿಸತ್ತೆ. ಓಕೆ, ಇದಿಷ್ಟು ಕೂಡ ನಮ್ಮ ದೇಶದಲ್ಲಿರ್ತಕ್ಕಂತಹ ಭಾರತ ಸ್ವತಂತ್ರಗೊಂಡಾಗ ಈ ದೇಶ ಎದುರಿಸಿದಂತಹ ಬಹುಮುಖ್ಯವಾದಂಥ ಸಮಸ್ಯೆಗಳು. ಸಮಸ್ಯೆಗಳ ಅರ್ಥ ತಿಳ್ಕೊಂಡಿದ್ದೀರಿ, ಸಮಸ್ಯೆಗಳಿಂದ ಏನು ಸಮಾಜದ ಮೇಲೆ ಪರಿಣಾಮಗಳಾಗತ್ತೆ ಅಂಥೇಳಿ, ಮತ್ತು ಸಮಸ್ಯೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಪರಿಹಾರಗಳನ್ನು ಕೈಗೊಳ್ತಾ ಇದೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೀರಿ. ಸೊ ಇಲ್ಲಿಗೆ ನಮ್ಮ ಈ ಪಾಠ ಅಂತ್ಯ ಆಗ್ತಾ ಇದೆ. ಈ ಪಾಠಕ್ಕೆ
ತಾವೆಲ್ಲ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಅಭಿನಂದನೆಗಳು. ಮುಂದಿನ ಪಾಠದಲ್ಲಿ ಮತ್ತೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ನೇರವಾಗಿ ಇವುಗಳನ್ನು ವೀಕ್ಷಣೆ ಮಾಡುವಂಥ ಅವಕಾಶ ನಿಮ್ಮಲ್ಲಿ ಇದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು, ಬಬಾಯ್, ಸಿ ಯು ದ ನೆಕ್ಸ್ಟ್.